ಹಾ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಶುಗರ್ ಕೇನ್ ಕಲ್ಪವೃಕ್ಷ 45ನೇ ವಾರ ಈಗ ಮೀಟಿಂಗ್ ನಡೀತಾ ಇದೆ. ಇದರಲ್ಲಿ ಈ ವಾರದ ವಿಶೇಷ ಅಂದರೆ ಬಿಳಿಚಿ ಕಸ. ಈಗ ಆಲ್ರೆಡಿ ನಾವು ಕೆಲವೊಂದು ಭಾಗದಲ್ಲಿ ಬಿಳಿಚಿ ಕಸದಿಂದ ಈಗ ಕಬ್ಬುಗಳು ಬಹಳ ನಾಶ ಆಗತ್ತವ, ಬಿಳಿಚಿ ಕಸ ಬಹಳ ಡೇಂಜರ್. ಅದ್ರ ಸಂಬಂಧ ಕೆಲವೊಂದು ಎಲ್ಲ ಫಾರ್ಮರ್ ರೈತರು ಎಲ್ಲರೂ ನಮ್ಗೆ ಫೋನ್ ಮಾಡಿ ಬಿಳಿಚಿ ಕಸದ ಒಂದು ಏನು ನಿರ್ವಹಣೆ ಹೇಳ್ರಿ ಅಂತ ಬಹಳ ಮಂದಿ ಕೇಳ್ಕೊಂತಿದ್ರು. ಅದ ಪ್ರಕಾರ ನಮ್ಮ ಎಸ್ ನಿಜಲಿಂಗಪ್ಪ ಮುಖ್ಯ ಇವ್ರಾದ್ರ ಅವರು ಯಾಲಕ್ಕಿ ಸರ್ ಅಂತ ಅವರು ಇವತ್ತು ನಮ್ಮ ಬಿಳಿಚಿ ಕಸ ಸಂಬಂಧ ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾರ ಸರ್. ನಮ್ದು ಸ್ವಲ್ಪ ಡಿಟೇಲ್ ಆಗಿ ಇದ ಹೇಳ್ಬಿಡಿ ಸರ್. ಆಯ್ತು, ಹಾ, ಥ್ಯಾಂಕ್ ಯು. ಧನ್ಯವಾದಗಳು ಸುಧೀರ್ ಸರ್ ಅವ್ರೆ. ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಷಯ ಕಬ್ಬಿನಲ್ಲಿ ಬಿಳಿ ಕಸ ಅಥವಾ ಬಿಳಿಚಿ ಕಸ ಉರಿಮಲ್ಲಿಗೆ ಇದರ ನಿರ್ವಹಣೆ ಕುರಿತು. ನಾನು NR ಕೇಲಿ ಅಂತಂದು ಈ ಎಸ್ ನಿಲಿಂಗಪ್ಪ ಸಕ್ಕರೆ ಸಂಸ್ಥೆ ಬೆಳಗಾವಿಯಲ್ಲಿ ಕೃಷಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು MSc ಅಗ್ರೋನಮಿ ನಂದು. ಇದರೊಳಗೆ ಈ ಕಬ್ಬಿನಲ್ಲಿ ಸುಮಾರು 22 ವರ್ಷಗಳ ಕಾಲ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಇವತ್ತಿನ ವಿಷಯಗಳ ಉರಿಮಲ್ಲಿಗೆ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇವತ್ತು ನಾವು ನಿಮ್ಮಲ್ಲಿ ಈ ಒಂದು ವೆಬಿನಾರ್ ನಲ್ಲಿ ಚರ್ಚೆ ಮಾಡೋಣ. ಚಿತ್ರದಲ್ಲಿ ಗಮನಿಸುತ್ತಿರುವ ಹಾಗೆ ಇದು ಉರಿಮಲ್ಲಿಗೆ, ಈ ಪರಾವಲಂಬಿ ಕಳೆ ಈ ರೀತಿಯಾಗಿ ಬೇರೆ ಬೇರೆ ಬೆಳೆಗಳಲ್ಲಿ ಬರುತ್ತದೆ. ಒಂದು ಈ ಕಬ್ಬಿನಲ್ಲಿ ಸ್ಟ್ರೈಗಾ ಅಂತಂದು, ಆಮ್ಯಾಗ ಅದ ತಂಬಾಕಿನಲ್ಲಿ ಅರ್ಬ್ಯಾಂಕೆ, ಅಥವಾ ಈ ಮಾವಿನ ಗಿಡದಲ್ಲಿ ಲೊರ್ಯಾಂಥಸ್ ಕಸ್ಕುಟ, ಈ ರೀತಿಯಾಗಿ ಇವು ಒಂದು ತರ ವೈವಿಧ್ಯತೆಗಳ ಕಳೆಗಳು. ಈ ಕಳೆಗಳಿಂದ ಬೆಳೆಗಳಿಗೆ ಬಹಳ ರೀತಿಯಲ್ಲಿ ಹಾನಿ ಆಗುತ್ತಿದೆ. ಯಾಕಂದ್ರೆ ಇದರ ನಿರ್ವಹಣೆ ಕ್ರಮಗಳು ಉಳಿದ ಕಳೆಗಳ ಹಾಗೆ ಇಲ್ಲ, ಇದು ವಿಭಿನ್ನವಾಗಿರುವುದರಿಂದ, ಆಮ್ಯಾಗ ಈ ಕಳೆವು ಪರಾವಲಂಬಿ ಆಗಿರುವುದರಿಂದ ಕಬ್ಬಿನ ಬೆಳೆ ಅಥವಾ ಬೇರೆ ಬೆಳೆಗಳ ಪರಾವಲಂಬಿ ಕಳೆಗಳು ಬೇರುಗಳ ಮೇಲೆ ಬೆಳೆಯುವುದರಿಂದ ಈ ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಈಗ ಈ ಚಿತ್ರದಲ್ಲಿ ಗಮನಿಸಿರುವ ಹಾಗೆ ಇದು ಉರಿಮಲ್ಲಿಗೆ, ಇದರಲ್ಲಿ 35 ಬೇರೆ ಬೇರೆ ವಿಧಗಳ ಸ್ಪೀಸೀಸ್ ಇದಾವೆ. ಅದರಲ್ಲಿ 11 ಸ್ಪೀಸೀಸ್ ಬೆಳೆಗಳಿಗೆ ಹಾನಿಯನ್ನು ಮಾಡುವಂತ ಸ್ಪೀಸೀಸ್ ಇದಾವೆ. ಇದರೊಳಗೆ ನಮ್ಮಲ್ಲಿ ಈ ಏಷಿಯಾಟಿಕಾ ಅನ್ನೋದು ಸ್ಟ್ರೈಗಾ ಏಷಿಯಾಟಿಕಾ, ಇದು ಕಬ್ಬಿನ ಬೆಳೆಗೆ ಹಾನಿ ಮಾಡುವಂತ ಒಂದು ಕಳೆ. ಈ ಕಳೆಯು ಕಬ್ಬಲ್ಲದೆ ಬೇರೆ ಬೇರೆ ತೃಣಧಾನ್ಯಗಳಾದ ಈ ಜೋಳ, ಗೋಂಜಾಳ, ರಾಗಿ, ಸಜ್ಜೆ ಮತ್ತು ಈ ಅಲಸಂದಿ ಇನ್ನಿತರ ಬೆಳೆಗಳ ಮೇಲೆಯೂ ಇದರ ಬಾಧ್ಯತೆ ಕಂಡುಬರುತ್ತದೆ. ತಾವು ಈ ಚಿತ್ರದಲ್ಲಿ ಗಮನಿಸುತ್ತಿರುವ ಹಾಗೆ ಇದು ಬೇರಿನ ಮೇಲೆ ಬೆಳೆಯುವಂತ ಒಂದು ಕಳೆ. ಈ ಕಳೆಯ ನಿರ್ವಹಣೆ ಕೈಗೊಳ್ಳುವ ಪೂರ್ವದಲ್ಲಿ ನಾವು ಈ ಬೆಳೆಯ ಜೀವನ ಚಕ್ರವನ್ನು ತಿಳಿದುಕೊಂಡರೆ ಉತ್ತಮ. ಈ ಜೀವನ ಚಕ್ರವನ್ನು ತಿಳಿದುಕೊಂಡರೆ ಇದನ್ನ ಯಾವ ರೀತಿಯಾಗಿ ನಿರ್ವಹಿಸಬಹುದು ಅನ್ನೋದನ್ನ ನಮಗ ಸರಳ ಆಗಿ ತಿಳಿತೈತಿ. ನಾ ಹೇಳತ್ತಿದ್ದೆ ಈ ಉರುಮಲ್ಲಿಗೆ ಸೂಕ್ಷ್ಮವಾದಂತ ಬೀಜಗಳು ಇರ್ತವೆ. ಅವು 0.3-0.8 mm ಸೈಜ್ನಲ್ಲಿ ಇರುವಂತ ಬೀಜಗಳು. ಈ ಬೀಜಗಳು ಮೊಳಕೆ ಒಡಿಬೇಕಂತಂದ್ರೆ ಈ ಕಬ್ಬು ಅಥವಾ ಗೊಂಜಾಳ ಅಥವಾ ಜೋಳ ಇವುಗಳ ಬೇರಿನಿಂದ ಸ್ಟ್ರೈಗಾಲ್ ಅನ್ನುವಂಥ ರಸ ಅಥವಾ ದ್ರಾವಣ ಅವುಗಳಿಗೆ ಸಿಕ್ಕಾಗ ಈ ಕಳೆಗಳ ಬೀಜಗಳು ಮೊಳಕೆ ಒಡೆದು ಆ ಬೇರಿನ ಬೆಳೆಗಳ ಮೇಲೆ ಬೆಳೆಯಲಿಕ್ಕೆ ಪ್ರಾರಂಭಿಸುತ್ತವೆ. ಹೀಗಾಗಿ ಈ ಕಳೆಗಳನ್ನು ಸೂಕ್ಷ್ಮವಾಗಿ ನಿರ್ವಹಿಸುವುದು ಕಷ್ಟ ಆಗುತ್ತೆ. ಅದಕ್ಕೆ ಇದ್ರದ್ದು ಜೀವನ ಚಕ್ರವನ್ನು ತಿಳಿದುಕೊಳ್ಬೇಕಂದ್ರೆ ಈ ಒಂದು ಈ ಸ್ಲೈಡ್ ಅನ್ನು ನನಗೆ ಇಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ. ಈ ಸ್ಟ್ರೈಗಾ ಸೀಡ್ ಒಂದರಿಂದ 15 ದಿವಸಕ್ಕೆ, ಅಂದ್ರೆ ಈ ಬೇರಿನ ಜೊತೆಗೆ ಯಾವ
ಈಗ ಕಬ್ಬು ಆಗ್ಲಿ ಗೋಂಜಾಳ ಆಗ್ಲಿ ಅಥವಾ ಜೋಳದ ಬೇರಿನ ರಸ ಈ ಕಳೆಗಳು ಮೊಳಕೆ ಹೊಡಿತಾವ. ಈ ಮೊಳಕೆ ಹೊಡೋದು ಒಂದರಿಂದ ಐದನೇ ದಿವಸಕ್ಕ ಆ ಮೊಳಕೆಗಳು ರೆಡಿಕಲ್ ಅಂದ್ರ ಈ ಶೂಟ್ ಫಾರ್ಮೇಶನ್ ಮತ್ತ ಈ ಸೀಡ್ ಜರ್ಮಿನೇಷನ್ ಆಗಿ ಮೊಳಕೆ ಹೊಡೆದು ಆಮ್ಯಾಗ ಹಾಸ್ಟೋರಿಯಂ ಅನ್ನೋದನ್ನ ಫಾರ್ಮ್ ಮಾಡ್ತತಿ. ಅಂದ್ರ ಕಬ್ಬಿನ ಬೇರಿನೊಳಗೆ ಇಳಿಸ್ಲಿಕ್ಕೆ ಅನುಕೂಲ ಆಗುವಂತ ಒಂದು ಭಾಗ ಅದು ಆ ಕಳೆಯದ್ದು. ಅದು ಎರಡು ಆರನೇ ದಿವಸಕ್ಕ ಆಮ್ಯಾಗ ಐದರಿಂದ ಒಂಬತ್ತನೇ ದಿವಸಕ್ಕ ಆಸ್ಟೋರಿಯಂ ಅದು ದೊಡ್ಡದಾಕತಿ. ದೊಡ್ಡದಾಗಿ ಶೂಟ್ ಪ್ರೈಮೋಡಿಯಂ ಅಂದ್ರ ಈ ಮ್ಯಾಗಿನ ಬಿಳಿ ಅದಕ್ಕ ಆಕಾರದಲ್ಲಿ ಅದು ಚಿಗುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಚಿಗುರಿದಿಂದ ಬಂದಿದ್ದನ್ನ ಅದು ಬೆಳೆಯುತ್ತಾ ಹೋಗುತ್ತದೆ. ಅದು ಮೊದ್ಲೇಕ ಹೇರ್ ಲೈಕ್ ಕೂದಲು ಆಕಾರ ಸ್ಟ್ರಕ್ಚರ್ನಾಗ ಬರಾಕ ಪ್ರಾರಂಭಿಸ್ತದೆ. ಆಮ್ಯಾಗ ಹದಿನಾರರಿಂದ ಇಪ್ಪತ್ತರೊಳಗ ಅದು ಡೆವಲಪ್ ಆಗಿ ನೀವು ಈ ಉರಿಮಲ್ಲಿಗೆ ಅಥವಾ ಬಿಳಚಿ ಕಸದನ್ನ ಜಮೀನಲ್ಲಿ ನೋಡಿದಾಗ ಪ್ರಪ್ರಥಮವಾಗಿ ಮೊದಲನೇ ಒಂದು ತಿಂಗಳ ಅವಧಿಯಲ್ಲಿ ಅದು ಬಿಳಿ ಆಕಾರದಲ್ಲೇ ಇರ್ತದೆ, ಭೂಮಿ ಒಳಗಡೆನೆ ಇರುತ್ತದೆ. ಅದಕ್ಕೆ ದ್ರುತಿ ಸಂಶ್ಲೇಷಣೆ ಕ್ರಿಯೆ ಇರುವುದಿಲ್ಲ. ಈ ಕಳೆಯು ತನ್ನ ಆಹಾರವನ್ನು ಎರಡು ವಿಧವಾಗಿ ಬೆಳೆಗಳಿಗೆ ಹಾನಿ ಮಾಡಿ ತೊಳ್ತದೆ. ಈ ಮೊದಲನೇ ಹಂತ ಅಂದ್ರೆ ಒಂದು ತಿಂಗಳಕ್ಕಿಂತ ಮೊದಲೇ ಮಣ್ಣಿನೊಳಗೆ ಬೇರಿನ ಮೇಲೆ ಬೆಳೆದು ಬೇರಿನಿಂದ ಈ ಬೆಳೆಗಳು ಪೋಷಕಾಂಶಗಳು ನೀರುಗಳನ್ನು ಹೀರ್ಕೊಳ್ತಿರ್ತವೆ. ಆಗ ಈ ಕಳೆಯ ಬೀಜ ಆ ಬೇರಿನ ಒಳಗಡೆ ಎಂಟರ್ ಆಗಿ ಈ ಬೆಳೆಗಳು ಕಬ್ಬಿನ ಬೆಳೆಗಳು ಬೆಳೆಗೆ ತಮಗೆ ಬೇಕಾಗುವಂತ ಪೋಷಕಾಂಶಗಳು ನೀರನ್ನು ಹೀರಿಕೊಳ್ಳುವ ಕ್ರಿಯೆಯಲ್ಲಿ ಈ ಜೈಲಮ್ ಜೊತೆಗೆ ಅಂದ್ರೆ ನೀರು ಈ ಬೆಳೆ ನೀರನ್ನು ಜೈಲಮ್ ಅನ್ನುವಂತ ಒಂದು ಭಾಗ ಆ ಭಾಗದ ಮುಖಾಂತರ ಬೆಳೆಗಳು ಮೇಲ್ಗಡೆ ನೀರನ್ನು ಸಾಗಿಸ್ತಿರ್ತವೆ. ಆಗ ಆ ಜೈಲಮ್ ಜೊತೆಗೆ ಈ ಕಳೆಯ ಜೈಲಮ್ ಸೇರಿಕೊಂಡು ಬೆಳೆಗಳಿಗೆ ಕೊಡಲಾರದೆ ತಾನೇ ಆ ನೀರನ್ನು ಮತ್ತು ಆಹಾರವನ್ನು ಪೋಷಕಾಂಶಗಳನ್ನು ಏನು ಬೆಳೆಗಳು ಬೇರಿನಿಂದ ಮೇಲ್ಭಾಗಕ್ಕೆ ಒಯ್ತಿರ್ತಾವೋ ಅದನ್ನ ಡೈವರ್ಟ್ ಮಾಡಿಕೊಂಡು ಈ ಕಳೆಗಳು ಬೆಳೆಯಲಿಕ್ಕೆ ಪ್ರಾರಂಭಿಸ್ತದೆ. ಇದು ಅದಾದ ನಂತರ ಒಂದು ತಿಂಗಳು ಆದ್ಮ್ಯಾಗ ಈ ಲ್ಯೂಸ್ ಎಕ್ಸ್ಪಾಂಡ್ ಅಗ್ಲ ಹಾಕೋಂತ ಹೋಗ್ತಾವು ಆಹಾರ ಬೆಳೆದಂಗ. ಅಷ್ಟೊಳಗ ಆ ಬೆಳೆಗಳಿಗೆ ಆ ಕಬ್ಬಿನ ಬೆಳೆಗೆ ಆ ಡ್ಯಾಮೇಜ್ ಆಗಕ್ಕೆ ಪ್ರಾರಂಭಿಸಿರ್ತದೆ. ಆಮ್ಯಾಗ ಎಲೆಗಳು ದೊಡ್ಡದ ಹಾಕೊಂತ ಹೋಗಿ ಶೂಟ್ ಎಮರ್ಜಸ್ ಅದು ನಾಲ್ಕರಿಂದ ಏಳನೇ ವಾರಕ್ಕೆ ಈ ಭೂಮಿಯ ಮೇಲ್ಭಾಗದಿಂದ ಬರಾಕ ಪ್ರಾರಂಭಿಸುತ್ತದೆ. ಆಮ್ಯಾಗ ಒಂಬತ್ತರಿಂದ ಹನ್ನೆರಡನೇ ವಾರದಾಗ ಹೂಗಳು ಮೊಗ್ಗು ಪ್ರಾರಂಭವಾಗಿ ಈ ಕೀಟಗಳ ಮುಖಾಂತರ ಪಾಲಿನೇಷನ್ ಆಗಿ ಬೀಜಗಳು ತಯಾರಾಗ್ತವೆ. ಆಮ್ಯಾಗ ಹನ್ನೊಂದನೇ ವಾರಕ್ಕೆ ಈ ಸೀಡ್ ಸೆಟ್ ಆಮ್ಯಾಗ ಕ್ಯಾಪ್ಸುಲ್ ಒಳಗೆ ಬೀಜ ಆಗ್ತಾವು. ಆಮ್ಯಾಗ ಕ್ಯಾಪ್ಸುಲ್ ಒಳಗಡೆನೆ ಬೀಜಗಳು ಈ ಬಿಸಿಲಿಗೋ ಅಥವಾ ಇದಕ್ಕೆ ಅಥವಾ ಈ ದನಗಳು ಅಥವಾ ಗಾಳಿಗೋ ಮಳೆಗೋ ಆ ಬೀಜಗಳು ಆ ಕ್ಯಾಪ್ಸುಲ್ನಿಂದ ಒಡೆದು ಅವು ಮತ್ತೆ ಮಣ್ಣಿನಲ್ಲಿ ಸೇರ್ಪಡೆ ಆಗ್ತಾವು. ಒಂದು ಸಸಿಯಿಂದ ಸುಮಾರು ಕೋಟ್ಯಾನುಗಟ್ಟಲೆ ಬೀಜಗಳು ಶೇಖರಣೆ ಆಗ್ತಾವು. ಅಂಥ ಬೀಜಗಳು ಶೇಖರಣೆ ಆಗಿ ಒಮ್ಮೆ ಬೀಜ ಆಯಿತು ಅಂತಂದ್ರೆ ಮಣ್ಣಿನಲ್ಲಿ ಸುಮಾರು 14 ರಿಂದ 21 ವರ್ಷದವರೆಗೆ ಈ ಬೀಜಗಳು ಅಲ್ಲಿ ಮಣ್ಣಿನಲ್ಲಿ ಉಳಿತಾವ. ಈ ಬೀಜಗಳು ನಾವು ಒಂದು ಇಂಗ್ಲಿಷ್ನಾಗ ಒಂದು ಗಾದೆ ಇದೆ, 1 ಏರ್ ಸೀಡಿಂಗ್ ಇಸ್ 7 ಏರ್ ವೀಡಿಂಗ್ ಅಂತಂದು. ಅಂದ್ರೆ ಒಂದು ವರ್ಷ ನಾವು ಕಳೆಗಳ ಬೀಜ ಮಾಡಿದ್ವಿ ಅಂದ್ರೆ 7 ವರ್ಷ ತನಾನು ನಾವು ಕಳೆಗಳನ್ನು ತೆಗೆಯಬೇಕಾಗುತ್ತದೆ. 14 ರಿಂದ 21 ವರ್ಷದವರೆಗೂ ತನಗೆ ಅನುಕೂಲಕರವಾಗುವಂತ ವಾತಾವರಣ ಸಿಗುವವರೆಗೂ ಆ ಬೀಜಗಳು ಜೀವಂತವಾಗಿ ಇರ್ತಾವ. ಆಗ ಅವುಗಳಿಗೆ ಅಂದ್ರೆ ಡಾರ್ಮನ್ಸಿ ಸ್ಟೇಜ್ ಒಳಗೆ ಇರ್ತಾವ. ಸ್ಟ್ರೈಗಾಲ್ ಅನ್ನುವಂತ ದ್ರವಣ ಸಿಕ್ಕಿತ್ತು ಅಂತಂದಾಗ ಈ ಬೆಳೆಗಳು ಮೊಳಕೆ ಒಡೆದು ಆಮ್ಯಾಗ ಬೇರಿನ ಮೇಲೆ ಈ ರೀತಿಯಾಗಿ ತಮ್ಮ ಜೀವನ ಚಕ್ರವನ್ನು ಮುಗಿಸ್ತಾವ. ಇದು ಸುಮಾರು 12 ರಿಂದ 14 ಅಂದ್ರ ಸುಮಾರು 4 ತಿಂಗಳಲ್ಲಿ ಇದರ 3 ರಿಂದ 4 ತಿಂಗಳ ಅವಧಿಯಲ್ಲಿ ಇದರ ಜೀವನ ಚಕ್ರವನ್ನು ಇದು ಮುಗಿಸ್ತತಿ. ಇದು ಈ ರೀತಿಯಾಗಿ ಈ ಬೆಳೆಯ ಜೀವನ ಚಕ್ರ ಇರುವುದರಿಂದ ಇದನ್ನು ನಿರ್ವಹಿಸುವುದು ಡ್ಯಾಮೇಜ್ ಆದ ಮ್ಯಾಗನ ಅಥವಾ ಆ ಹಸಿರೆಲೆ ಭಾಗಗಳು ಹೊರಗಡೆ ಬಂದ ಮ್ಯಾಗೆ ಈ ಬೆಳೆಗೆ ಈ ಕಳೆ ಹಾನಿ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ ಇದು ಬೆಳೆಗೆ ಎರಡು ರೀತಿಯಲ್ಲಿ ಹಾನಿ ಮಾಡ್ತೀವಿ. ಇದಕ್ಕೆ ಇದರದೇ ಆದಂತ ಬೇರು ಇರುವುದಿಲ್ಲ. ಇದು
ಬೇರೆ ಬೆಳೆಗಳ ಬೇರಿನ ಮೇಲೆ ಅವಲಂಬಿತವಾಗಿ ತನಗೆ ಬೇಕಾಗುವಂತ ಆಹಾರ ಧಾನ್ಯವನ್ನು ಆಹಾರ ನೀರು ಏನು ತಯಾರು ಮಾಡ್ಕೊಳ್ಳಿಕ್ಕೆ ಪೋಷಕಾಂಶಗಳು ಬೇಕಾಗುತ್ತೆ ಅದನ್ನ ಈ ಕಬ್ಬು ಜೋಳ ಗೊಂಜಾಳ ಇಂಥ ಬೆಳೆಗಳ ಮೇಲೆ ಅವಲಂಬಿತವಾಗಿ ತನ್ನ ಆಹಾರ ಪೋಷಕಾಂಶಗಳು ಮತ್ತು ನೀರನ್ನು ಈ ಬೆಳೆ ಪಡೆಯುತ್ತಿರುತ್ತದೆ. ಈ ರೀತಿಯಾಗಿ ಪಡೆದಂತ ಬೆಳೆ ಮೊದಲನೇ ಹಂತದಲ್ಲಿ ಅದು ಬಿಳಿಯಾಗೇ ಇರ್ತದೆ, ಒಂದು ಅಂಡರ್ ಗ್ರೌಂಡ್ನೇ ಇರ್ತದೆ. ಆಗ ಬೇರಿನ ಡ್ಯಾಮೇಜ್ ಆಗಿ ಆ ಬೇರುಗಳಿಗಿಂತ ಮುಖಾಂತರ ಮೇಲ್ಗಡೆ ನೀರು ಮತ್ತು ಪೋಷಕಾಂಶ ಹೋಗುವುದು ಕ್ರಿಯೆ ಕಡಿಮೆ ಆಕೋಂತ ಬರುತ್ತದೆ. ಆಮ್ಯಾಗ ಸಾಕಷ್ಟು ಪ್ರಮಾಣದಲ್ಲಿ ಅದು ಹುಲುಸಾಗಿ ಬೆಳೆಯಕ ಪ್ರಾರಂಭಿಸ್ತದೆ. ಈ ಹಿಂದಿನ ಚಿತ್ರದಲ್ಲಿ ಗಮನಿಸಿದ ಹಾಗೆ ಇಲ್ಲಿ ಒಂದು ನಾನು ಆ ಗೊಂಜಾಳ ಇದ್ರೊಳಗ ಯಾವ ರೀತಿಯಾಗಿ ಬೇರಿನ ಮೇಲೆ ಬೆಳೆದಿದ್ದೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾನು ತೋರಿಸಿದ್ದೇನೆ. ಇದು ಈ ರೀತಿಯಾಗಿ ಹುಲುಸಾಗಿ ಬೆಳೀಲಿಕ್ಕೆ ಪ್ರಾರಂಭಿಸ್ತದೆ. ಆಮ್ಯಾಗ ನಂತರ ಹೂವ ಬೀಜ ಆಗ್ತದೆ. ಬಟ್ ಇದನ್ನು ನಿರ್ವಹಿಸ್ಕೋಬೇಕಾಯ್ತಂದ್ರ ಹೂ ಆಗೋಕ್ಕಿಂತ ಪೂರ್ವದಲ್ಲಿ ಅಥವಾ ಬೀಜ ಗಟ್ಟೋಕ್ಕಿಂತ ಮೊದಲು ಇದನ್ನ ನಾವು ನಿರ್ನಾಮ ಮಾಡ್ಬೇಕಾಗತ್ತೆ. ಇದನ್ನ ಯಾವ ರೀತಿಯಾಗಿ ನಿರ್ನಾಮ ಮಾಡಬೇಕು ಅನ್ನೋದನ್ನ ಈ ಮುಂದಿನ ಸ್ಲೈಡ್ಗಳಲ್ಲಿ ನಾವು ನೋಡ್ಕೊಂತ ಹೋಗೋಣ. ಇದು ಪ್ರಪ್ರಥಮವಾಗಿ ಇದರದ ಜೀವನ ಚಕ್ರ ಈ ರೀತಿಯಾಗಿದೆ. 3-4 ತಿಂಗಳ ಅವಧಿಯೊಳಗೆ ಇದರದ ಜೀವನ ಚಕ್ರವನ್ನು ಮುಗಿಸ್ತದೆ. ಈ ಕಳೆ ಮುಖ್ಯವಾಗಿ ಎಲ್ಲಿ ಬರ್ತದೆ ಅಂತಂದ್ರ ಈ ಫಲವತ್ತತೆ ಕಡಿಮೆ ಇರುವಂತ ಜಮೀನು, ಅದು ಕೆಂಪು ಭೂಮಿ ಅಥವಾ ಇನ್ನಿತರ ಯಾವುದೇ ಭೂಮಿ ಇರಲಿ, ಫಲವತ್ತತೆ ಕಡಿಮೆ ಇರುವಂತ ಜಮೀನಲ್ಲಿ ಈ ಕಸದ ಹಾವಳಿ ಹೆಚ್ಚಾಗಿ ಇರುತ್ತದೆ. ಮತ್ತು ಎರಡನೇದು ಈ ಕೆಂಪು ಮಣ್ಣು ಅಥವಾ ನಾವೇನು ಫಲವತ್ತತೆ ಕಡಿಮೆ ಇರುವಂತ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಇರ್ತದೆ. ಅಂತ ಜಮೀನಲ್ಲಿ ಈ ಕಳೆಗಳು ಜಾಸ್ತಿಯಾಗಿ ತೊಂದರೆಯನ್ನು ನೀಡುತ್ತವೆ. ಇದು ಫಲವತ್ತತೆ ಎಲ್ಲಿ ಕಡಿಮೆ ಇರ್ತದೆ ಅಂತ ಜಮೀನಲ್ಲಿ ಬರ್ತದೆ ಅಂತ ನಾನು ಹೇಳಬೇಕಾಗಿತ್ತು. ಯಾವ ರೀತಿಯಾಗಿ ಅದು ರೂಟ್ ಪ್ಯಾರಾಸೈಟೈಸಮ್ ಆಗ್ತದೆ ಅನ್ನೋದು ಒಂದು ಈ ಸ್ಲೈಡ್ ನಲ್ಲಿ ತೋರಿಸಲಾಗಿದೆ. ಇವು ಹೋಸ್ಟೋರಿಯಾ. ಆಮ್ಯಾಗ ಈ ಮೂಲ ಅಂದ್ರೆ ಜೋಳ ಕಬ್ಬು ಗೊಂಜಾಳ ಈ ಬೇರುಗಳ ಮುಖಾಂತರ ಆ ಸ್ಟ್ರೈಗಾಲ್ ಅನ್ನೋದು ಸ್ಟಿಮ್ಯುಲೇಟ್ ಆದ ನಂತರ ಈ ಕಳೆಗಳು ಮೊಳಕೆ ಹೊಡೆದು ಆ ಚಿತ್ರವನ್ನು ಇದರಲ್ಲಿ ತೋರಿಸಲಾಗಿದೆ. ನಂತರ ಅದು ರೂಟ್ ಪ್ಯಾರಾಸಿಟೈಸ್ ಹೇಗೆ ಮಾಡ್ತದೆ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೀನಿ. ಇನ್ನ ಈ ಇದಿಷ್ಟು ಸಂಕ್ಷಿಪ್ತವಾದಂತ ಈ ಬೆಳೆಯ ಮಾಹಿತಿ. ಇದು ಕಬ್ಬಿಗೆ ಯಾವ ರೀತಿಯಾಗಿ ತೊಂದರೆ ಮಾಡ್ತದೆ ಮತ್ತು ಅದನ್ನ ಹೆಂಗೆ ನಿರ್ವಹಿಸ್ಬೇಕು ಅನ್ನೋದನ್ನ ಈ ಮುಂದಿನ ಸ್ಲೈಡ್ಗಳಲ್ಲಿ ನಾವು ತಿಳ್ಕೊಂತ ಹೋಗೋಣ. ತಾವೆಲ್ಲರೂ ಈ ಕಬ್ಬಿನ ಬಗ್ಗೆ ಗೊತ್ತಿರ್ಬೋದು. ಈ ಸರಿ ನಮ್ಮ ರಾಜ್ಯದಲ್ಲಿ 617 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕಬ್ಬನ್ನು ನಾವು ನುರಿಸಿವಿ. ಅಂದ್ರೆ ಸುಮಾರು 5 ಲಕ್ಷ ಮೆಟ್ರಿಕ್ ಹೆಕ್ಟರ್ ಏರಿಯಾದಲ್ಲಿ ಈ ಕಬ್ಬಿನ ಬೆಳೆ ನಮ್ಮ ರಾಜ್ಯದಲ್ಲಿ ಬೆಳೆಯುತ್ತಿದೆ. ಇದು ಒಂದು ಮುಖ್ಯವಾದಂತ ವಾಣಿಜ್ಯ ಬೆಳೆ ಆಗಿದ್ದು ಈ ಬೆಳೆ ಸಾಕಷ್ಟು ರೈತರಿಗೆ ಅನುಕೂಲವನ್ನು ಮಾಡಿದೆ. ಹೀಗಾಗಿ ಎಲ್ಲರೂ ಈ ನೀರಾವರಿ ಇರುವಂತ ಪ್ರದೇಶದಲ್ಲಿ ಈ ಹೆಚ್ಚಿನ ಬೆಳೆಯನ್ನು ಬೆಳೆಯಲಿಕ್ಕೆ ಇಷ್ಟಪಡುತ್ತಿದ್ದಾರೆ. ಇದು ಕೆಲವೊಂದು ಭಾಗದಲ್ಲಿ ನೀರಿನ ಕೊರತೆ ಆಗುವಂತ ಸ್ಥಳದಲ್ಲಿಯೂ ಈ ಬೋರ್ವೆಲ್ ಅಥವಾ ಇದ್ರೊಳಗೆ ನೀರಿನ ಮೇಲೆ ಅವಲಂಬಿತ ಇರುವಂತ ಸ್ಥಳದಲ್ಲಿ ಕಬ್ಬನ್ನು ಬೆಳೆಯುತ್ತಿದ್ದು ಅಂತ ಜಮೀನಲ್ಲಿ ಈ ಉರಿಮಲ್ಲಿಗೆ ಬಿಳಚಿ ಕಸ ಸ್ಟ್ರೈಗಾ ಅಂತ ಏನ್ ಹೇಳ್ತೀವಿ ಇದರ ಹಾವಳೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಪ್ರಿವಿಯಸ್ ಇಂಥ ಜಮೀನುಗಳಲ್ಲಿ ಜೋಳ ಅಥವಾ ಇವುಗಳನ್ನು ಬೆಳೆಯುತ್ತಿದ್ರು. ಅಂಥ ಜಮೀನಲ್ಲಿ ಸ್ವಲ್ಪ ಫಲವತ್ತತೆ ಕಡಿಮೆ ಇರುವಂತ ಜಮೀನಲ್ಲಿ ಈ ಕಳೆ ಉದ್ಭವಿಸಲು ಪ್ರಾರಂಭಿಸುತ್ತದೆ. ಈ ಚಿತ್ರದಲ್ಲಿ ನಾನು ಕಬ್ಬಿನ ಬೇರಿನ ಬಗ್ಗೆ ಹೇಳ್ಬೇಕಂತ ಹೇಳ್ತೀನಿ, ತೋರಿಸ್ತಾ ಇದ್ದೀನಿ. ಇದು ತಾವು ಗಮನಿಸಿರುವ ಹಾಗೆ ಈ ಕಬ್ಬು 2 ಮೀಟರ್ ಈ ಕಡೆ ಮತ್ತು ಈ ಕಡೆ ಅಂದ್ರೆ 4 ಮೀಟರ್ ಅಗಲದಲ್ಲಿ ತನ್ನ ಬೇರುಗಳನ್ನು ಪಸರಿಸುತ್ತದೆ ಮತ್ತು ಸುಮಾರು 4 ಮೀಟರ್ ಆಳದವರೆಗೆ ಬೇರನ್ನು ಈ ಕಬ್ಬಿನ ಬೆಳೆ ಬಿಡುತ್ತದೆ. ಇದರಲ್ಲಿ ಮ್ಯಾಗಿನ ನಿಯರ್ ರೂಟ್ಸ್, ಆಮೇಲೆ ಮಿಡಲ್ ರೂಟ್ಸ್, ಕೆಳಗಡೆ ರೋಪ್ ರೂಟ್ಸ್ ಅಂತ ಹೇಳ್ತೀವಿ. ಕಬ್ಬಿನಲ್ಲಿ 3 ವಿಧದ ಬೇರುಗಳು ಇರ್ತವೆ. ಮೊದಲೇಕ ಕಬ್ಬು ನಾಟಿ ಮಾಡಿದ 30-45 ದಿವಸಗಳ ಬರುವಂತ ಬೇರುಗಳಿಗೆ ನಾವು ಸೆಟ್ ರೂಟ್ ಅಂತ ಹೇಳ್ತೀವಿ, ಗಣಿಕೆ ಜೊತೆಗೆ ಬರುವಂತ ಗಣಿಕೆ ಬೇರುಗಳು ಅಂತ ಹೇಳ್ತೀವಿ. ಆಮ್ಯಾಗ 35-35 ದಿನದಿಂದ ಮುಂದೆ ಬರುವಂತ ಬೇರುಗಳು ಶೂಟ್ ರೂಟ್ ಅಂತ ಹೇಳ್ತೀವಿ. ಅದು ಬಹಳ ದಿನಗಳವರೆಗೆ ಇರುವುದು, ಆಮ್ಯಾಗ ಆಳವಾಗಿ ಹೋಗಿ ಪೋಷಕಾಂಶಗಳನ್ನು ನೀರನ್ನು ಹೀರಿಕೊಂಡು ಬರುವಂತ ಸಾಮರ್ಥ್ಯ
ಆ ಬೇರಿಗೆ ಇರುತ್ತದೆ. ಆಮ್ಯಾಗ ಮೂರನೇ ಬೇರು ಅಂತ ಕುಳೆ ಒಳಗೆ ನಾವು ಸ್ಟಬಲ್ ರೂಟ್ ಅಂತ ಹೇಳ್ತೀವಿ. ಕುಳೆ ಬೆಳೆ ಒಳಗೆ ಸ್ಟಬಲ್ ರೂಟ್ ಈ ಕುಳೆ ಬೇರು ಅಂತಂದು ಹೇಳ್ಬೋದು. ಈ ಈ ರೀತಿಯಾಗಿ ಮೂರು ಬೇರುಗಳದು. ಈ ಬೇರುಗಳು ಯಾವ ರೀತಿಯಾಗಿ ಭೂಮಿಯಲ್ಲಿ ಹರಡುತ್ತಿರ ಅನ್ನೋದ್ರ ಬಗ್ಗೆ ಇದು ಒಂದು ಸ್ಲೈಡ್ ಅನ್ನ ನಾನು ತೋರಿಸಿದ್ದೆ. ಈ ಕಬ್ಬಿನ ಬೇರಿನ ಬಗ್ಗೆ ಮಾಹಿತಿ ಪಡೆದ ನಂತರ ಈ ಕಬ್ಬು ಈ ರೀತಿಯಾಗಿ ಇರುವುದರಿಂದ ಈ ಕಳೆಯನ್ನು ಈ ಕಬ್ಬಿನ ಬೇರಿನ ಮೇಲೆ ಅವಲಂಬಿತವಾಗಿ ಬೆಳೆಯುವುದರಿಂದ ಬೆಳೆಗಳಿಗೆ ಈ ಕಬ್ಬಿನ ಬೆಳೆಗೆ ಹಾನಿಯನ್ನು ಮಾಡುತ್ತದೆ. ಇದು ಪೋಷಕಾಂಶಗಳು ಮತ್ತು ನೀರನ್ನು ಹೀರುವಿಕೆ ಕ್ರಿಯೆಯಲ್ಲಿ ಅಡೆತಡೆ ಮಾಡಿ ಕಬ್ಬಿನ ಬೆಳೆ ಹಳದಿಯಾಗಿ ಆಮ್ಯಾಗ ಬೆಳವಣಿಗೆ ಕುಂಠಿತವಾಗಿ ನಂತರ ಒಣಗಿ ಪೂರ್ಣ ಸಾಯುವಂತ ಒಂದು ಸಂದರ್ಭ ಈ ಬೆಳೆಗೆ ಬರುತ್ತದೆ. ಇದು ಕೆಲವೊಂದು ಭಾಗದಲ್ಲಿ 30-40% ವರೆಗೂ ಡ್ಯಾಮೇಜ್ ಆಗಿದ್ದು ಕಂಡು ಬಂದಿದೆ. ಮತ್ತು ಇನ್ನು ಕೆಲವೊಂದಿಷ್ಟು ಏರಿಯಾದಲ್ಲಿ ಇದಕ್ಕಿಂತ ಹೆಚ್ಚಿಗೆ ಸತೇಕ ಬೆಳೆ ಹಾನಿ ಬೆಳೆಗೆ ಇದು ಹಾನಿ ಮಾಡುವುದು ಉಂಟು. ಇದನ್ನ ನಿರ್ವಹಣೆ ಮಾಡಬೇಕಾಯ್ತು ಅಂದ್ರೆ ನಾವು ಒಂದೇ ವಿಧದಲ್ಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದಲ್ಲಿ ಮಾತ್ರ ಈ ಕಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರಪ್ರಥಮವಾಗಿ ನಾನು ಇದು ಬೇರಿನ ಮೇಲೆ ಬೆಳೆಯುವಂತ ಬೆಳೆ ಆಗಿದ್ದರಿಂದ ಈ ನಾವು ಈಗಾಗಲೇ ತಿಳಿಸಿರುವಂತ ಅಫಲವತ್ತತೆ ಫಲವತ್ತತೆ ಕಡಿಮೆ ಇರುವಂತ ಜಮೀನಿನಲ್ಲಿ ಈ ಕಳೆ ಜಾಸ್ತಿ ಬರುವುದರಿಂದ ನಾವು ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನ ಫಲವತ್ತತೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಪರೀಕ್ಷಿಸಿಕೊಂಡಾಗ ಇದರ ನಂತರ ನಿರ್ವಹಣೆ ಕ್ರಮಗಳನ್ನು ಅನುಸರಿಸಲಿಕ್ಕೆ ಅನುಕೂಲವಾಗ್ತದೆ. ನಾವು ಪ್ರಪ್ರಥಮವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು. ಇದಾದ ನಂತರ ಮಣ್ಣು ಪರೀಕ್ಷೆ ನಂತರ ನಾವು ಈ ಭೂಮಿ ತಯಾರಿಕೆ ಕಡೆ ಗಮನ ಕೊಟ್ಟು ಇದನ್ನ ಈ ಕಳೆ ನಿರ್ವಹಣೆ ಮಾಡಬೇಕಾಯ್ತು ಅಂತಂದ್ರೆ ಈ ಭೂಮಿ ತಯಾರಿಕೆಯಿಂದಲೇ ಇದರ ನಿರ್ವಹಣೆ ಕ್ರಮಗಳು ಪ್ರಾರಂಭವಾಗುತ್ತವೆ. ಈ ಪ್ರಥಮವಾಗಿ ಭೂಮಿ ತಯಾರಿಕೆ ಯಾವ ರೀತಿಯಾಗಿ ಮಾಡಬೇಕು, ಇದಕ್ಕೆ ನಾವೀಗ ಸದ್ಯದಲ್ಲಿ ನಾವು ಆಳವಾಗಿ ಉಳುಮೆ ಮಾಡಬೇಕು ಅಂತ ಹೇಳ್ತೀವಿ. ಆಳವಾಗಿ ಉಳುಮೆ ಮಾಡುವಂಥ ಉಪಕರಣಗಳನ್ನು ನಾವು ಬಳಸ್ತಾ ಇಲ್ಲ. ಈ ನಾವು ಮೋಲ್ಡ್ ಬೋರ್ಡ್ ಫ್ಲೋ ಈ ಅಂದ್ರೆ ಪಲ್ಟಿ ನೇಗಿಲ ಅಂತ ಹೇಳ್ತೀವಲ್ಲ, ಇದನ್ನು ಬಳಸಿ ನಾವು ನೇಗಿಲ ಇದು ಭಾಳ ಅಂದ್ರೆ ಪಲ್ಟಿ ನೇಗಿಲ ಅದು ಸುಮಾರು 6-8 inches ಅಥವಾ 9 inches ಆಳದವರೆಗೆ ಭೂಮಿಯನ್ನು ಮಣ್ಣನ್ನು ತಿರುಗಿಸಿ ಹೋಗಿತ್ತದೆ ಅಥವಾ ಅಲ್ಲಿವರೆಗೆ ಮಾತ್ರ ಇದು ಸಡ್ಲ ಆಗ್ತದೆ. ಇದಕ್ಕೆ ನಾವು ಕಬ್ಬಿನ ಈ ಆ ಗಳೆ ಹೊಡೆದ ನಂತರ ಕೆಳಭಾಗದಲ್ಲಿ ನೀವು ತಾವು ಎಲ್ಲರೂ ಗಮನಿಸಿರುವ ಹಾಗೆ ಅಲ್ಲಿ ಗಟ್ಟಿ ಪದರಾಗಿ ಇರ್ತದೆ, ಹಾರ್ಡ್ ಪ್ಯಾನ್ ಅಂತ ಹೇಳ್ತೀವಿ. ಆ ಹಾರ್ಡ್ ಪ್ಯಾನ್ ಇರೋದ್ರಿಂದ ಈ ಕಬ್ಬಿನ ಬೇರೆ ನಾಯನ್ನು ಹೇಳಿದೆ 2 meters ಆಳ ಅಥವಾ 4 meters ಆಳದವರೆಗೆ ಹೋಗುವಂತ ಒಂದು ಸಾಮರ್ಥ್ಯತೆ ಇರುವುದರಿಂದ ಈ ಬೇರು ಆ ಗಟ್ಟಿ ಪದರು ಇರುವುದರಿಂದ ಅದರಲ್ಲಿ ಪೆನಿಟ್ರೇಟ್ ಆಗಿ ಕೆಳಗಡೆ ಹೋಗುವುದಿಲ್ಲ. ಆಗ ಏನಾಗತ್ತ ಆ ಬೇರು ಸಿಂಬೆ ಗಟ್ಟತ್ತದೆ, ಸಿಂಬೆ ಗಟ್ಟಿ ಅಲ್ಲೇ ಉಳಿತದೆ. ಆಗ ಇಂಥ ಈ ಉರುಮಲ್ಲಿಗೆ ಅಂತ ಬೀಜ ಕಸಗಳ ಬೀಜಿಗೆ ಮತ್ತು ಆ ಬೆಳೆಗೆ ಅನುಕೂಲಕರ ವಾತಾವರಣವಾಗಿ ಇದು ಕಬ್ಬಿಣ ಬೆಳೆಯಲ್ಲಿ ತೀವ್ರ ಹಾನಿ ಮಾಡ್ತಾ ಇದೆ. ಅದಕ್ಕೆ ನಾವು ಈ ಭೂಮಿ ಇದನ್ನು ನಿರ್ವಹಿಸಣೆ ಮಾಡ್ಬೇಕಂದ್ರೆ ಸರಿಯಾಗಿ ಭೂಮಿ ತಯಾರಿಕೆ ಮಾಡಬೇಕು. ಸರಿಯಾಗಿ ಭೂಮಿ ತಯಾರಿಕೆ ಅಂತಂದ್ರೆ ನಾವು ಆ ಹಾರ್ಡ್ ಪ್ಯಾನ್ ಅಂತಂದು ಹೇಳ್ತೀವಲ್ಲ, ಗಟ್ಟಿ ಆದಂತ ಪದರ್ ಇದೆ, ಆ ಗಟ್ಟಿ ಪದರ್ನ ಸೀಳ್ಬೇಕು. ಸೀಳ್ಬೇಕಂತಂದ್ರೆ ಅದಕ್ಕೆ ಸೂಕ್ತವಾದಂತ ಸಲಕರಣೆಗಳನ್ನು ನಾವು ಉಪಯೋಗಿಸಿದಾಗ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಚಿತ್ರದಲ್ಲಿ ನಾನು ತೋರಿಸ್ತಾ ಇರೋದು ಈ ಸಬ್ ಸೈಲರ್ ಅಥವಾ ಉಳಿ ನೇಗಿಲು, ಚಿಸಲ್ ಫ್ಲೋ ಅಂತ ಇಂಗ್ಲಿಷ್ನಾಗ ಹೇಳ್ತೀವಿ. ಇದನ್ನು ನಾವು ಯಾವ ರೀತಿಯಾಗಿ ಬಳಸ್ಬೇಕು ಅಂತಂದ್ರ ಇದನ್ನ ಪೂರ್ವ ಮತ್ತು ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಮುಖವಾಗಿ 4 feet ಅಂತರದ ಸಾಲಿನಲ್ಲಿ ಇದನ್ನ ಈ ಉಳಿ ನೇಗಿಲು ಈ ರೀತಿಯಾಗಿ ನಾವು ಭೂಮಿಯಲ್ಲಿ ಪಾಸ್ ಮಾಡಬೇಕು. ಇದು ಕೇವಲ ಭೂಮಿಯ ಒಳಗಡೆ ಸೀಳ್ಕೊಂತ ಹೋಗ್ತದೆ, ಹಾರ್ಡ್ ಪ್ಯಾನ್ನ ಸೀಳಿ ಭೂಮಿ ಸಡ್ಲ ಮಾಡ್ತದೆ. ಈ ರೀತಿಯಾಗಿ ಸಡ್ಲ ಮಾಡುವುದರಿಂದ ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣ ಮುಖವಾಗಿ ಮಾಡುವುದರಿಂದ ನಾವು ಈ ಕೇಕ್ ಕಟ್ ಮಾಡುವತ್ತಾಗ ಯಾವ ರೀತಿಯಾಗಿ ಕೇಕ್ ಕಟ್ ಮಾಡಿದಾಗ ಎರಡೂ ಬದೂನು ನಾವು ಆ ಚಕ್ಕುದಿಂದ ಕೇಕನ್ನು ತೆಗೀಲಿಕ್ಕೆ ಅನುಕೂಲ ಮಾಡ್ತೀವಿ. ಆ ರೀತಿಯಾಗಿ ಈ ಭೂಮಿಯನ್ನ ಇದು ಸೀಳುತ್ತದೆ. ಈ ಸೀಳಿದ ನಂತರ ನಾವು ಎರಡನೇ ಹಂತವಾಗಿ ಈ ಉಳಿ ನೇಗಿಲ ಪಾಸ್ ಮಾಡಿದ ನಂತರ ನಿಮ್ದೇನು ಈ ಪಲ್ಟಿ ನೇಗಿಲವನ್ನು ನಾವು ಪಾಸ್ ಮಾಡಿದ್ವಿ ಅಂತಂದ್ರೆ
ಇದು ಎಷ್ಟು ಆಳಕ್ಕೆ ಹೋಗಿದೆ ಅಂತ ಅನ್ನೋದನ್ನ ಚಿತ್ರದಲ್ಲಿ ತೋರಿಸಿದ್ದಾರೆ. ಸುಮಾರು 60-70 ಸೆಂಟಿಮೀಟರ್ ಆಳದವರೆಗೆ ಇದು ಭೂಮಿಯನ್ನು ಸಡಲು ಮಾಡಿರ್ತದೆ. ಈ ರೀತಿಯಾಗಿ ನಾವು ಈ ಉಳಿ ನೆಗಲನ್ನು ಪಾಸ್ ಮಾಡಿದ ನಂತರ ಈ ಡಿಸ್ಕ್ ಫ್ಲೋ ಅಥವಾ ನಿಮ್ದು MB ಫ್ಲೋ ಅನ್ನು ಪಾಸ್ ಮಾಡಿದ್ವಿ ಅಂತಂದ್ರೆ ಸುಮಾರು 50-60 ಸೆಂಟಿಮೀಟರ್ ಆಳದ ಮಣ್ಣು ಮೇಲಿನ ಮಣ್ಣು ಕೆಳಗಡೆ ಹೋಗುತ್ತೆ, ಕೆಳಗಿನ ಮಣ್ಣು ಮೇಲ್ಗಡೆ ಬರುತ್ತದೆ. ಇದನ್ನ ನಾವು ಪಲ್ಟಿ ನೇಗಿಲು ಅಥವಾ ಡಿಸ್ಕ್ ಫ್ಲೋ ಮುಖಾಂತರ ಈ ರೀತಿಯಾಗಿ ಮಾಡಿ ಭೂಮಿಯನ್ನು ತಯಾರಿಸಿದ್ವಿ ಅಂತಂದ್ರೆ ಈಗ ಈ ರೀತಿಯಾಗಿ ಮಾಡಿದಾಗ ಮೇಲಿನ ಮಣ್ಣು ಕೆಳಗಡೆ ಹೋಗುತ್ತದೆ, ಕೆಳಗಿನ ಮಣ್ಣು ಮೇಲ್ಗಡೆ ಬರುತ್ತದೆ. ಆಗ ಏನಾಗತ್ತೆ ಹೇಳ್ರಿ, ಈ ಮೇಲಿನ ಮಣ್ಣಿನಲ್ಲಿ ಈ ಸ್ಟ್ರೈಗಾದ ಬೀಜಗಳು ಮೇಲೆ ನಾನು ಅದು ಕ್ಯಾಪ್ಸುಲ್ ಅಥವಾ ಏನೇನ ಲಕ್ಷಾನುಗಟ್ಟಲೆ ಅಥವಾ ಕೋಟ್ಯಾನುಗಟ್ಟಲೆ ಬೀಜಗಳು ಉದುರಿ ಭೂಮಿಯ ಮೇಲ್ಭಾಗದಲ್ಲಿ ಅಥವಾ ಗಾಳಿಗೆ ಹಾರಿ ಇನ್ನೊಂದು ಸ್ಥಳಗಳಲ್ಲಿ ತೊಣೀರಿನ ಮುಖಾಂತರ ಹೋಗಿ ಮಣ್ಣಿನಲ್ಲಿ ಇವು ಮೇಲಿನ ಪದರಿನಲ್ಲಿ ಈ ಬೀಜಗಳು ಶೇಖರಣೆಗೊಂಡಿರ್ತಾವ. ಆಗ ಈ ನಾವು ಆಳವಾಗಿ ಉಳುಮೆ ಮಾಡುವುದರಿಂದ ಈ 50-60 ಸೆಂಟಿಮೀಟರ್ ಆಳದಲ್ಲಿ ಈ ಮಣ್ಣನ್ನು ನಾವು ತಿರುಗಿಸಿ ಒಗೆದ್ವಿ ಅಂತಂದ್ರೆ ಮೇಲಿನ ಮಣ್ಣು ಕೆಳಗಡೆ ಹೋಗುತ್ತೆ, ಕೆಳಗಿನ ಮಣ್ಣು ಮೇಲ್ಗಡೆ ಬರುತ್ತದೆ. ಆಗ ಇಂಥ ಕಳೆಗಳು ಆಳವಾಗಿ ಕೆಳಗಡೆ ಹೋದ್ವು ಅಂತಂದ್ರೆ ಅಲ್ಲಿದ್ದ ಅವು ಮೊಳಕೆ ಒಡೆದು ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಇದು ಮೊದಲನೆಯ ಈ ಕಳೆ ನಿರ್ವಹಣೆಯಲ್ಲಿ ಅನುಸರಿಸಬೇಕಾದದ್ದು ಈ ಕಾರ್ಯ. ನಾವು ಬಹಳಷ್ಟು ಜನ ಇದ್ರ ಕಡೆ ಗಮನವನ್ನು ಕೊಡೋದಿಲ್ಲ. ಯಾವಾಗ ಗಮನ ಕೊಡ್ತೀವಿ ಅಂದ್ರೆ ಅದು ಬೆಳೆಗೆ ಡ್ಯಾಮೇಜ್ ಆದ ನಂತರನ ನಾವು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಓಡಾಡ್ತೀವಿ. ಈ ರೀತಿಯಾಗಿ ಮಾಡುವುದರಿಂದ ನಾವು ಅಲ್ಲೇ ಸುಮಾರು 50-60% ಈ ಬೆಳೆಗೆ ಹಾನಿ ಮಾಡುವುದನ್ನ ತಡೆಗಟ್ಟಬಹುದಾಗಿದೆ. ಇದು ಭೂಮಿ ತಯಾರಿಕೆ ಮುಖಾಂತರ ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಅನ್ನೋದು. ಇದರಿಂದ ಈ ರೀತಿಯಾಗಿ ಭೂಮಿ ತಯಾರಿಕೆ ಮಾಡೋದ್ರಿಂದ ಇನ್ನೂ 10 ಹಲವಾರು ಲಾಭಗಳು ಇವೆ. ಯಾವ ರೀತಿ ಅಂತಂದ್ರೆ ಈ ಆಳವಾಗಿ ಉಳುಮೆ ಮಾಡುವುದರಿಂದ ಇಷ್ಟ 50-60 ಸೆಂಟಿಮೀಟರ್ ಒಳಗೆ ಹಾರ್ಡ್ ಪ್ಯಾಂಟ್ ಸಡ್ಲ ಆಗಿ ಈ ಜಾಸ್ತಿ ಮಳೆ ಆಯ್ತು ಅಂತಂದ್ರೆ ನೀರು ಇಂಗ್ತತಿ. ಆಮ್ಯಾಗ ಮಳೆ ಕಡಿಮೆ ಇದ್ದಾಗ ಈ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶವನ್ನು ಹಿಡಿದುಕೊಂಡು ಇಟ್ಕೊಳ್ಳುವಂತ ಸಾಮರ್ಥ್ಯತೆ ಇರ್ತದೆ. ಇದಲ್ಲದೆ ಈ ಕೀಟಗಳ ತತ್ತಿ ಕೋಶಗಳು ಸತೇಕ ಕೆಳಗಡೆ ಹೋಗಿ ಬೆಳೆಗಳಿಗೆ ಹಾನಿ ಮಾಡುವಂತ ತೊಂದರೆ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಈ ರೀತಿಯಾಗಿ ಈ ಇಂಪ್ರೂವ್ಡ್ ಲ್ಯಾಂಡ್ ಪ್ರಿಪರೇಷನ್ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಈ ಬೆಳೆಗೆ ಈ ಕಳೆಗಳ ಮುಖಾಂತರ ಹಾನಿ ಆಗುವುದು ತಪ್ಪುತ್ತದೆ. ಇದು ಇನ್ನೊಂದು ಏನ್ ಲಾಭ ಇದ್ರೊಳಗೆ ಕಳೆಯ ನಿರ್ವಹಣೆಯಲ್ಲಿ ಅಂದ್ರೆ ಇದು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದಿಷ್ಟು ಬರ ಅಥವಾ ಬೋರ್ವೆಲ್ ನೀರು ಕಡಿಮೆ ಆದಾಗ ಇದಾದಾಗ ಈ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯತೆ ಜಾಸ್ತಿ ಇರುವುದರಿಂದ, ಯಾಕಂದ್ರೆ ಹಾರ್ಡ್ ಪ್ಯಾಂಡ್ ಬ್ರೇಕ್ ಆಗಿರ್ತತಿ. ಈ ಹಾರ್ಡ್ ಪ್ಯಾಂಡ್ ಬ್ರೇಕ್ ಆಗಿರ್ಲಿಲ್ಲ ಅಂದ್ರೆ ಏನಾಕತ್ತಿ, ನೀರು ಹಿಂಗ್ಲಾರ್ದ ಮೇಲೆ ಅದು ಹರಿದು ಹೋಗಿಬಿಡ್ತತಿ. ಆಮ್ಯಾಗ ಬೆಳೆ ಸಿಂಬಿಗಟ್ಟಿರ್ತತಿ ಅಂತ ಹೇಳಿದೆ. ಸಿಂಬಿಗಟ್ಟಿತ್ತು ಅಂದ್ರೆ ಜಾಸ್ತಿ ಮಳೆ ಆತ ಅಂದ್ಕೊಳ ಏನಾಗ್ಬಿಡ್ತತಿ, ಕಬ್ಬು ಬೀಳಕ್ ಪ್ರಾರಂಭಿಸ್ತದೆ. ಕಬ್ಬು ಬಿತ್ತು ಅಂತಂದ್ರೆ ಸೈಡ್ ಶೂಟ್ಸ್ ಬರ್ತಾವು. ಸೈಡ್ ಶೂಟ್ಸ್ ಬಂತು ಅಂತಂದ್ರೆ ಇಳುವರಿ ಕಡಿಮೆ ಆಕತಿ ಅಥವಾ ಕ್ವಾಲಿಟಿ ಕಡಿಮೆ ಆಕತಿ, ಕಟಾವು ಮಾಡ್ಲಿಕ್ಕೆ ತೊಂದರೆ ಆಕತಿ. ಇದೆಲ್ಲ ನಿರ್ವಹಣೆ ಮಾಡ್ಬೇಕಾಯ್ತಂದ್ರೆ ಸರಿಯಾದಂತ ಭೂಮಿ ತಯಾರಿಕೆ ಕಡೆ ನಾವು ಗಮನ ಕೊಟ್ಟು ಸರಿಯಾಗಿ ಭೂಮಿ ತಯಾರಿಕೆ ಮಾಡ್ಬೇಕಂತಂದು ವಿನಂತಿ. ಈ ರೀತಿಯಾಗಿ ಮಾಡಿದ್ವಿ ಅಂದ್ರೆ ಇದನ್ನ 50-60% ಏನು ಮೊದಲನೇ ಹಂತದಲ್ಲಿ ಬರುವಂತ ಸಮಸ್ಯೆಗಳನ್ನು ನಾವು ನಿರ್ವಹಿಸ್ಲಿಕ್ಕೆ ಸಾಧ್ಯವಾದ. ಇದಾದ ನಂತರ ಭೂಮಿ ಆಳವಾಗಿ ನಾವು ರಿಜಿಸ್ ಅಂಡ್ ಫರೋಸ್ ಮಾಡ್ಬೇಕು, ಅಂದ್ರೆ ಸಾಲುಗಳನ್ನು ಬಿಡಬೇಕು. ಈ ರೀತಿಯಾಗಿ ಸಾಲುಗಳನ್ನು ಬಿಡುವುದರಿಂದ ಕಬ್ಬನ್ನು ನಾವು ಆಳವಾಗಿ ನಾಟಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಆಳವಾಗಿ ನಾಟಿ ಮಾಡುವುದರಿಂದ ಈ ಬೇರುಗಳು ಆಳವಾಗಿ ಭೂಮಿಯಲ್ಲಿ ಇಳಿತವೆ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶಗಳನ್ನು ಹೀರ್ಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ಭೂಮಿಗೆ ನಾವು ಸಾಲು ಬಿಡುವ ಪೂರ್ವದಲ್ಲಿ ಈ ಕಳೆ ಸಾವಯವ ಪದಾರ್ಥ ಕಡಿಮೆ ಇರುವಂತ ಜಮೀನಲ್ಲಿ ಹೆಚ್ಚಿಗೆ ತೊಂದರೆಯನ್ನು ಕೊಡುತ್ತ ಕಾರಣ ನಾವು ಇಂಥ ಕಳೆಯನ್ನು ನಿರ್ವಹಣೆ ಮಾಡಬೇಕಾಯಿತು ಅಂದ್ರೆ ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ 8-10 ಟನ್ ಅಥವಾ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಟ್ಟು ಭೂಮಿಯನ್ನು ಫಲವತ್ತತೆ ಮಾಡಿ ನಾವು ಕಬ್ಬಿನ ಬೆಳೆಗಳನ್ನು ಮಾಡುವುದು ಉತ್ತಮ. ಅಲ್ಲದೆ ನಾವು ಹಸಿರೆಲೆ
ಗೊಬ್ಬರ ಬೆಳೆಗಳಾದಂತಹ ಡೆಂಚಾ ಸೆಣಬನ್ನು ನಾವು ಈ ಕಬ್ಬು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡಿ ಇನ್ಕಾರ್ಪೊರೇಟ್ ಮಾಡಿದ್ರು ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗುವುದು. ಈ ರೀತಿಯ ಫಲವತ್ತತೆ ಹೆಚ್ಚಾದ ನಂತರ ಇತ್ತು ಅಂತಂದ್ರೆ, ಫಲವತ್ತತೆ ಹೆಚ್ಚಿಗೆ ಇತ್ತು ಅಂತಂದ್ರೆ ಈ ಕಳೆಗಳ ಬಾಧೆ ಕಡಿಮೆ ಇರ್ತದೆ. ಇದು ಭೂಮಿ ತಯಾರಿಕೆ, ಆಮ್ಯಾಗ ಬೆಳೆಗಳಿಗೆ ಸಾವಯವ ಗೊಬ್ಬರ ಒದಗಿಸೋದ್ರ ಬಗ್ಗೆ ಹೇಳಿದೆ. ನಂತರ ಇನ್ನ ಮೂರನೇ ಹಂತದ ನಿರ್ವಹಣೆ ಅಂತಂದ್ರೆ, ನಾವು ಈ ಕಳೆಯನ್ನು ನಿರ್ವಹಣೆ ಮಾಡಲೇಬೇಕಾಯ್ತಂದ್ರೆ ಬೀಜೋಪಚಾರ ಮಾಡೋದು ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ ಈ ಜರ್ಮಿನೇಷನ್ ಸಾಕಷ್ಟು ಪ್ರಮಾಣದಲ್ಲಿ ಬಂತು ಅಂತಂದ್ರೆ ಅಥವಾ ಬೆಳೆ ರೋಬಸ್ಟ್ ಆಗಿ ಬೆಳೀಲಿಕ್ಕೆ ನಾವು ಬೇರು ಆ ಗಣಕೆಗಳಿಗೆ ಬೀಜೋಪಚಾರ ಮಾಡಿದ್ವಿ ಅಂತಂದ್ರೆ ಬೇರುಗಳ ಬೆಳವಣಿಗೆ ಮೊಳಕೆ ಪ್ರಮಾಣ ಚೆನ್ನಾಗಿರ್ತದೆ. ಅದಕ್ಕೆ ಅದನ್ನ ನಾವು ಈ ಕಾರ್ಬನ್ ಡೈಜಿಮ್ ಮತ್ತು ಈ ಕ್ಲೋರೋಫೈರ್ಫಾಸ್ ಕೀಟನಾಶಕದೊಂದಿಗೆ ಬೀಜೋಪಚಾರ ಮಾಡುವುದಲ್ಲದೆ ಇದಕ್ಕೆ ನಾವು ಈ ಬರ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಅಂದ್ರೆ ಆ ಬೆಳೆಯನ್ನು ನಾವು ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಸುಣ್ಣದ ತಿಳಿ ನೀರಿನ ಟ್ರೀಟ್ಮೆಂಟ್ ಅನ್ನ ಹೇಳುತ್ತೇವೆ. ಸುಮಾರು 80 ಕಿಲೋ ಸುಣ್ಣವನ್ನು 400 ಲೀಟರ್ ನೀರಿನಲ್ಲಿ, ಅಂದ್ರೆ 20 ಕೆಜಿ ಸುಣ್ಣವನ್ನು 100 ಲೀಟರ್ ನೀರಿನಲ್ಲಿ ನಾವು ಅದನ್ನ ಸುಣ್ಣದ ತಿಳಿ ನೀರನ್ನು ತಯಾರಿಸಿ ಈ ಗಣಕೆಗಳನ್ನು ನೀರಿನಲ್ಲಿ ಅದ್ದಿ ನಾವು ನಾಟಿ ಮಾಡಿದ್ವಿ ಅಂತಂದ್ರೆ ಅದನ್ನು 4-5 ತಾಸು ನೀರಿನಲ್ಲಿ ಬಿಟ್ಟು ಆಮ್ಯಾಗ ಅದನ್ನ ತೆಗೆದು ನಾಟಿ ಮಾಡಿದ್ವಿ ಅಂತಂದ್ರೆ ಈ ಬೆಳೆಗೆ ಬರ ನಿರೋಧಕ ಶಕ್ತಿ ಮತ್ತು ರೋಗ ನಿರೋಧಕ ಅಥವಾ ಯಾವುದೇ ಒಂದು ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ. ಈ ರೀತಿಯಾಗಿ ನಾವು ಬೀಜೋಪಚಾರ ಮಾಡಿ ಒಳ್ಳೆ ಬೀಜಗಳನ್ನು ಆಯ್ಕೆ ಮಾಡ್ಕೋ. ಒಳ್ಳೆ ಬೀಜ ಅಂತಂದ್ರೆ ಈ ಕಬ್ಬಿನ ಬೆಳೆಯನ್ನು ಬೆಳಿಬೇಕಾಗಿತ್ತು ಅಂತಂದ್ರೆ ನಾವು 12 ತಿಂಗಳ 13 ಅಥವಾ ವಯಸ್ಸಾದಂತ ಕಬ್ಬಿನ ಬೀಜಗಳನ್ನು ಬಳಸುವುದಕ್ಕಿಂತ 8-10 ತಿಂಗಳವರೆಗಿನ ಬೀಜಗಳನ್ನ ಆಯ್ಕೆ ಮಾಡಿ ನಾವು ನಾಟಿ ಮಾಡಿದ್ವಿ ಅಂತಂದ್ರೆ ಈ ಜರ್ಮಿನೇಷನ್ ಚೆನ್ನಾಗಿರ್ತದೆ. ಆಮ್ಯಾಗ ಅಂಗುಲ ಆಗುವುದಿಲ್ಲ, ಎಲ್ಲಾ ಕಡೆ ಪಾಪ್ಯುಲೇಷನ್ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಬೆಳೆಗಳಿಗೆ ಮೊದಲ ಜರ್ಮಿನೇಷನ್ ಕಡಿಮೆ ಆಯ್ತು ಅಂತಂದ್ರೆ ಆಕಸ್ಮಿಕ ಇಂಥ ಜಮೀನಲ್ಲಿ ಈ ಉರಿಮಲ್ಲಿಗೆ ತೊಂದರೆ ಆತಂದ್ರೆ ಇದ್ದಷ್ಟು ಸಸಿಗಳು ಸತ್ಯಕ್ಕೆ ಸತ್ತು ಡ್ಯಾಮೇಜ್ ಆಗುವಂತ ಒಂದು ಸನ್ನಿವೇಶ ಇರ್ತದೆ. ಆಗ ಇಳುವರಿ ನಮಗೆ ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಆದ ಕಾರಣ ನಾವು ಈ ಬೀಜೋಪಚಾರದ ಕಡೆಯನ್ನು ಗಮನ ಕೊಟ್ಟು ಬೀಜೋಪಚಾರವನ್ನು ಮಾಡುವುದು ಅಷ್ಟೇ ಮುಖ್ಯವಾಗಿರ್ತದೆ. ಇನ್ನೊಂದು ಅಂತಂದ್ರೆ ಈ ಬೀಜಗಳನ್ನು ಗಣಿಕೆ ಮಾಡಿ ಹಚ್ಚಿ ನಾಟಿ ಮಾಡುವುದಕ್ಕಿಂತ ಈ ಸಸಿಗಳನ್ನು ಈ ಸೀಡ್ಲಿಂಗ್ಸ್ ಹಚ್ಚಿದ್ವಿ ಅಂದ್ರೆ ಇಲ್ಲಿ ಸಿಂಕ್ರೊನೈಸ್ಡ್ ಟಿಲ್ಲರ್ಸ್ ಬರ್ತವೆ, ಒಂದೇ ಅಳತಿ ಮರಿಗಳು ಬರೋದ್ರಿಂದ ನಾವು ಆದಷ್ಟು ಆಮ್ಯಾಗ 30-35 ದಿವಸದಿಂದ 40 ದಿವಸದ ಬೆಳೆ ಕಡಿಮೆ ಏರಿಯಾದಲ್ಲಿ ಬೆಳೆಯೋದ್ರಿಂದ ಅಷ್ಟು ದಿನಗಳ ನಾವು ಆ ಬೆಳೆಯನ್ನು ಕಡಿಮೆ ಕ್ಷೇತ್ರದಲ್ಲಿ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಇದು ಎಸ್ಟಾಬ್ಲಿಶ್ಡ್ ಇರುವುದರಿಂದ ಮತ್ತು ಮರಿಗಳು ಒಂದೇ ಸಮಾನ ಬರುವುದರಿಂದ ಹೆಚ್ಚಿಗೆ ಇಳುವರಿಯನ್ನು ಪಡೆದುಕೊಳ್ಬಹುದು. ಮತ್ತೆ ಈ ಕಳೆಯ ನಿರ್ವಹಣೆಯಲ್ಲಿ ಈ ರೀತಿಯಾಗಿ ನಾವು ಮಾಡುವುದರಿಂದ ಈ ಬೆಳೆಯಲ್ಲಿ ಇದನ್ನ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಐತಿ. ಈ ರೀತಿ ಸಸಿಗಳನ್ನು ಹಚ್ಚುವುದರಿಂದ ಈ ಕಳೆಯ ತೊಂದರೆಯನ್ನು ಸಹ ಕಡಿಮೆ ಆಗ್ತದೆ. ನಾನು ಈ ಉಳಿ ನೇಗಿಲನ್ನು ಮಾಡಿ ಯಾವ ರೀತಿಯಾಗಿ ಭೂಮಿ ತಯಾರಿಸಿದಾಗ ಅಥವಾ ಅದನ್ನ ಅಲ್ಲಿ ಕಬ್ಬು ನಾಟಿ ಮಾಡಿದಾಗ ಯಾವ ರೀತಿಯಾಗಿ ಕಬ್ಬು ಬರುತ್ತದೆ ಅನ್ನೋದನ್ನ, ಇದು ಈ ಸೈಡ್ ಇರೋದು ವಿತೌಟ್ ಸಬ್ ಸಾಯ್ಲಿಂಗ್, ಇದು ವಿತ್ ಸಬ್ ಸಾಯ್ಲಿಂಗ್ ಮಾಡಿದ್ ಇಲ್ಲಿ ಚಿತ್ರದಲ್ಲಿ ನಿಮಗೆ ಆ ಫೋಟೋದಲ್ಲಿ ನೋಡ್ತಿರ್ಬೋದು ತಾವೆಲ್ಲ ಯಾವ ರೀತಿಯಾಗಿ ಬೆಳೆ ಫರಕ್ ಇದೆ ಅಂತಂದು. ಇದು ಡೀಪ್ ಪ್ಲಾಂಟೆಡ್ ಕ್ರಾಪ್, ನಾವು ಆಳವಾಗಿ ನಾಟಿ ಮಾಡಿದಂತ ಬೆಳೆ. ಆಮ್ಯಾಗ ಈಗ ಬೀಜ ಭೂಮಿ ತಯಾರಿಕೆ ಆಮ್ಯಾಗ ಬೀಜೋಪಚಾರ ಕಾಂಪೋಸ್ಟ್ ಗೊಬ್ಬರಗಳ ಜೊತೆಗೆ ಇದನ್ನ ಇನ್ನೊಂದು ರೀತಿಯಾಗಿ ಕಳೆಯನ್ನ ನಿರ್ವಹಣೆ ಮಾಡುವುದು ಅಂತಂದ್ರೆ ಅಂತರ್ ಬೇಸಾಯದ ಮುಖಾಂತರ ಸಹ ಈ ಬೆಳೆ ಅನ್ನು ಬೆಳೆಯಲ್ಲಿ ಬರುವಂತ ಈ ಕಳೆಯ ನಿರ್ವಹಣೆಯನ್ನು ನಾವು ಮಾಡಬಹುದು. ಯಾವ ರೀತಿಯಾಗಿ ಕಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇಂಥ ಇಂಪ್ಲಿಮೆಂಟ್ಗಳನ್ನು ನಾವು ಪುನಃ ಪುನಃ ಕಬ್ಬಿನಲ್ಲಿ ಬಳಸುವುದರಿಂದ ಈ ಕಬ್ಬಿನ ಬೇರಿನ ಮೇಲೆ ಈ ಸ್ಟ್ರೈಗ ಅಥವಾ ಉರಿಮಲ್ಲಿಗೆ ಏನು ಬರುತ್ತದೆ ಅದು ಮೊಳಕೆ ಒಡೆದು ಮೇಲೆ ಬರುವ ಹಂತದಲ್ಲಿ ನಾವು ಈ ಕಲ್ಟಿವೇಟರ್ ಈ ರೀತಿಯಾಗಿ ಪಾಸ್ ಮಾಡಿದ್ವಿ ಅಂತಂದ್ರೆ ನಾವು ಅದನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕೊಳೆ ಬೆಳೆಯಲ್ಲಿ ಈ ರೀತಿಯಾಗಿ ಇಂಪ್ಲಿಮೆಂಟ್ನ ನಾವು ಯೂಸ್ ಮಾಡ್ಬೋದು. ಆಮ್ಯಾಗ ಅದ ಮಾಡಿಫೈಡ್ ಕಲ್ಟಿವೇಟರ್ಸ್ನ
ಮತ್ತ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿಫೈಡ್ ಈ ಇಂಪ್ಲಿಮೆಂಟ್ಸ್ ಸಿಗುತ್ತಿರೋದ್ರಿಂದ ವೀಡಿಂಗು ಮತ್ತು ಕಳೆ ನಿರ್ವಹಣೆ ಮತ್ತು ಬೋಧಿ ಎರಿಸುವಂಥ ಕ್ರಿಯೆಗಳು ಎರಡೂ ಕೂಡ ಆಗುವುದರಿಂದ ಇಂಥ ಬೆಳೆಯಲ್ಲಿ ಈ ಉರುಮಲ್ಲಿಗೆ ಅಥವಾ ಇದರ ಸಮಸ್ಯೆಯನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸರಳವಾಗಿ ನಿರ್ವಹಣೆ ಮಾಡಬಹುದು ಅಂತಂದ್ರೆ ನನ್ನ ಅನಿಸಿಕೆ. ವೀಡಿಂಗ್ ಆ್ಯಂಡ್ ಅರ್ಥಿಂಗ್ ಅಪ್ ಮಾಡುವಂಥ ಒಂದು ಇಂಪ್ಲಿಮೆಂಟಿನ ಚಿತ್ರ. ಇದ್ರ ಜೊತೆಗೆ ನಾವು ಬೆಳೆಗಳಿಗೆ ಮತ್ತು ಮಾಡಿಫೈ ಮಾಡಿ ಈ ಗೊಬ್ಬರವನ್ನು ಸತ್ಯಕ್ಕ ಕಳೆ ನಿರ್ವಹಣೆ, ಗೊಬ್ಬರ ಕೊಡುವುದು ಮತ್ತು ಬೋಧಿ ಏರಿಸುವಂಥ ಕ್ರಿಯೆ, ಮೂರು ಕ್ರಿಯೆಗಳು ಒಮ್ಮೆ ಮಾಡಲಿಕ್ಕೆ ತಯಾರಿಸಿದಂಥ ಒಂದು ಇಂಪ್ಲಿಮೆಂಟ್ ಇದು. ಇದು ಅರ್ಥಿಂಗ್ ಅಪ್ ವಿತ್ ಮಾಡಿಫೈಡ್ ಡಿಸ್ಕ್ ಅಂದ್ರೆ ಬೋಧಿ ಏರಿಸಲಿಕ್ಕೆ ಈ ರೀತಿಯಾಗಿ ನಾವು ಇಂಪ್ಲಿಮೆಂಟ್ಸ್ನ ನಾವು ಜಮೀನಿನಲ್ಲಿ ಉಪಯೋಗಿಸಿದಾಯ್ತು ಅಂತಂದ್ರೆ ಈ ಕಳೆಗಳ ನಿರ್ವಹಣೆ ಸರಳವಾಗಿ ನಿರ್ವಹಣೆ ಮಾಡಬಹುದು. ಮತ್ತು ಇದು ಅಂತರ್ ಬೇಸಾಯದಾತು. ಇನ್ನು ಅಂತರ್ ಬೆಳೆಗಳಾಗಿ ನಾವು ಕಬ್ಬನ್ನು ನಾವು ಈಗ ಅಲ್ಲೇ ತಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಅಗಲ ಸಾಲಿನಲ್ಲಿ ನಾಟಿ ಮಾಡಲು ನಾವು ತಿಳಿಸುತ್ತೇವೆ. ಯಾಕಂದ್ರೆ ಈ ಅಗಲ ಸಾಲಿನಲ್ಲಿ ನಾಟಿ ಮಾಡುವುದರಿಂದ ಮುಂದೆ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಆಗಲಿ ಅಥವಾ ಈ ಮೆಕನೈಸ್ಡ್ ಇಂಪ್ಲಿಮೆಂಟ್ಸ್ನ ಬಳಕೆ ಮಾಡಲಿಕ್ಕೆ ಅಥವಾ ಅಂತರ್ ಬೆಳೆಗಳನ್ನು ತೆಗೆಯಲಿಕ್ಕೆ ಅನುಕೂಲ ಆಗುವುದರಿಂದ ನಾವು ಅಗಲವಾದ ಪದ್ಧತಿಯಲ್ಲಿ ನಾಟಿ ಮಾಡಲು ತಿಳಿಸ್ತೇವೆ. ಯಾಕಂದ್ರೆ ಮೊದಲನೇ 90 ರಿಂದ 100 ದಿವಸದ ಬೆಳೆ ಸಾವಕಾಶ ನಿಧಾನಗತಿಯಲ್ಲಿ ಬೆಳೆಯೋದ್ರಿಂದ ಅಂತ ಅಷ್ಟು ದಿನಗಳ ಒಳಗಾಗಿ ಈ ಅಂತರ್ ಬೆಳೆಗಳನ್ನು ಬೆಳೆಯೋದು ನಮಗೆ ಈ ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಯಾಕಂದ್ರೆ ಈ ಚಿತ್ರದಲ್ಲಿ ತಾವು ಗಮನಿಸ್ತಿರ್ಬೇಕಾದ್ರೆ ಇದು ಸಾಕಷ್ಟು ಪ್ರಮಾಣ ಶೀಘ್ರವಾಗಿ ಬೆಳೆಯೋದ್ರಿಂದ ಬೆಳೆಗಳಿಗೆ ಕಬ್ಬಿನ ಬೆಳೆಗಳ ನಡುವೆ ಅಲ್ಲಿ ಮಲ್ಚಿಂಗ್ ಟೈಪ್ ಆಗಿ ಈ ಉರುಮಲ್ಲಿಗೆ ಅಂತ ಕಳೆಗಳು ಮೇಲಕ್ಕೆ ಏಳಾರಾಗೆ ಈ ಇದು ಅಂತರ್ ಬೆಳೆ ಮಾಡುವುದರಿಂದ ನಾವು ಅಂತರ್ ಬೆಳೆಯನ್ನು ಕಬ್ಬಿನಲ್ಲಿ ತಗೊಳ್ಳುವುದರಿಂದ ಈ ಕಳೆಯನ್ನು ಸಹ ನಿರ್ವಹಣೆ ಮಾಡಬಹುದಾಗಿದೆ. ಇದು ಅಂತರ್ ಬೇಸಾಯ ಆಯ್ತು, ಅಂತರ್ ಬೆಳೆ ಆಯ್ತು. ಈಗ ಮೆಕ್ಯಾನಿಕಲ್ ಇದರಲ್ಲಿ ಅಂತಂದ್ರೆ ಅದ ಹೇಳಿದ ನಾವು ಹ್ಯಾಂಡ್ ವೀಡಿಂಗ್ ಮಾಡಿ ಅಥವಾ ಕೈಗಳಿಂದ ಕಸಗಳನ್ನು ಕೀಳುವುದು, ಹೂ ಆಗೋಕ್ಕಿಂತ ಪೂರ್ವದಲ್ಲಿ ಈ ಇದನ್ನು ಮಾಡಿದ್ವಿ ಅಂತಂದ್ರೆ ಈ ಕಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಐತಿ. ಇದನ್ನು ಇನ್ನು ಕೆಮಿಕಲ್ ಗಳ ಮುಖಾಂತರ ಯಾವ ರೀತಿಯಾಗಿ ನಿರ್ವಹಣೆ ಮಾಡುವುದ್ರ ಬಗ್ಗೆ ನಾನು ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ಳುತ್ತೇನೆ. ಈ ಸಾಮಾನ್ಯವಾಗಿ ಕಬ್ಬು ನಾಟಿ ಮಾಡಿದ 3 ಅಥವಾ 4ನೇ ದಿವಸದೊಳಗೆ ನಾವು ಕಳೆನಾಶಕವನ್ನು ಸಿಂಪರಣೆ ಮಾಡಲಿಕ್ಕೆ ಹೇಳುತ್ತೇವೆ. ಅಟ್ರಾಜಿನ್ ಅನ್ನೋದು ಕಳೆನಾಶಕವನ್ನು ಪ್ರತಿ 1 ಎಕರೆಗೆ 1 ಕೆಜಿ ಅಂದ್ರೆ 1 ಲೀಟರ್ ನೀರಿಗೆ 3.3 ಗ್ರಾಮಿನಷ್ಟು ನಾವು ಕಳೆನಾಶಕವನ್ನು ಬಳಸಿ 3ರಿಂದ 4ನೇ ದಿವಸದ ಒಳಗಾಗಿ ಇದನ್ನ ಸಿಂಪರಣೆ ಮಾಡಲು ಹೇಳುತ್ತೇವೆ. ಇದು ಪ್ರೀ ಎಮರ್ಜೆಂಟ್ ವೀಡ್, ಉದಯಪೂರ್ವಕ ಕಳೆಗಳ ಉದಯಪೂರ್ವಕ ಕಳೆನಾಶಕ. ಇದನ್ನ ನಾವು ಬಳಸುವುದು ಬಹಳಷ್ಟು ಜನ ಇದನ್ನ ಮಾಡುವುದು ಇಲ್ಲ. ಇದನ್ನ ಈ ರೀತಿಯಾಗಿ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ನಾವು ಬಳಸಿದ್ದಾಯಿತು ಅಂತಂದ್ರೆ ಈ ಕಳೆಯ ನಿರ್ವಹಣೆಯನ್ನು ನಾವು ಸರಳವಾಗಿ ನಿರ್ವಹಣೆ ಮಾಡಬಹುದು. ಆದರೂ ಕೆಲವೊಂದಿಷ್ಟು ಮತ್ತೆ ಈ ತೊಂದರೆ ಕಂಡಾಗ 21ನೇ ದಿವಸಕ್ಕೆ ಮತ್ತೆ ನಾವು 2-4D 1 ಕೆಜಿ ಪ್ರತಿ ಎಕರೆಗೆ 2-4D ಕಳೆನಾಶಕವನ್ನು ಸಹ ಬಳಸ್ಬೋದು. ಇದು ಅಲ್ಲಲ್ಲೇ ಮತ್ತೆ ಹೆಚ್ಚಿಗೆ ತೊಂದರೆಯನ್ನು ಕೊಡುವಂತ ಇತ್ತು ಅಂತಂದ್ರೆ ಈಗ ಆಲ್ರೆಡಿ ಈ ಕಳೆ ಅಂದ್ರೆ ಉರುಮಲ್ಲಿಗೆ ಕಬ್ಬಿನಲ್ಲಿ ಕಾಣ್ತಾ ಇತ್ತು ಅಂತಂದ್ರೆ ಅಂತ ಭಾಗದಲ್ಲಿ ಯಾವ ರೀತಿಯಾಗಿ ಕಳೆ ನಿರ್ವಹಣೆ ಮಾಡಬಹುದು ಅನ್ನೋದು ನಾನು ಹೇಳ್ತೀನಿ. 2-4D ಮತ್ತು ಅಟ್ರಾಜಿನ್ 1+1 ಕೆಜಿ ಪ್ರತಿ ಎಕರೆಗೆ ಅಂದ್ರೆ 50-50 ಗ್ರಾಂ/15 ಲೀಟರ್ ಆಫ್ ಟ್ಯಾಂಕ್, 15 ಲೀಟರ್ ಟ್ಯಾಂಕಿಗೆ 50-50 ಗ್ರಾಮಿನಷ್ಟು 2-4D ಮತ್ತು ಅಟ್ರಾಜಿನ್ ಇದರ ಜೊತೆಗೆ ಒಂದು 100 ಅಥವಾ 200 ಗ್ರಾಮಿನಷ್ಟು ಯೂರಿಯಾವನ್ನು ಮಿಶ್ರಣ ಮಾಡಿ ಹಾಕಿ ಸಿಂಪರಿಸಿದ್ರೆ ಈ ಕಳೆಯನ್ನು ನಿರ್ವಹಣೆ ಮಾಡ್ಬೋದು. ಅದಲ್ಲದೆ 2-4D ಮತ್ತು ಮೆಟ್ರಿಬಿಜನ್ 50 ಗ್ರಾಮ್ 2-4D 30 ಗ್ರಾಮ್ ಮೆಟ್ರಿಬಿಜನ್ 15 ಲೀಟರ್ ಟ್ಯಾಂಕಿಗೆ, ಅಲ್ಲದೆ 2-4D ಮತ್ತು ಡಯೂರಾನ್
ಒಂದು ಕೆ ಜಿ 240 ಮತ್ತು 600 ಕೆ ಜಿ ಅಷ್ಟು ಅದು 600 ಗ್ರಾಮಿನಷ್ಟು ಡೈ ಯುರಾನ್ನ 50+30 ಗ್ರಾಮಿನಂತೆ 15 ಲೀಟರ್ ಟ್ಯಾಂಕಿಗೆ ಬಳಸಿದಾಗ ಬಳಸಬಹುದು. ಅದಲ್ಲದೆ ಆಕ್ಸಿ ಫ್ಲೋರೋಫಿನ್ 400 ml ಪ್ರತಿ ಎಕರೆಗೆ ಅಂದರೆ 20 ml ಒಂದು 15 ಲೀಟರ್ ಟ್ಯಾಂಕಿಗೆ ಇದನ್ನು ಬಳಸಿ 300 ಲೀಟರ್ ನೀರಿನಲ್ಲಿ ನಾವು ಬಳಸಿ ಸಿಂಪರಿಸಿದಾಗ ಈ ಕಳೆಯನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಕೆಲವು ಈಗಾಲೇ ಕಳೆಗಳು ಕಂಡಂತ ಜಮೀನಿನಲ್ಲಿ ಅಥವಾ ಈಗಾಲೇ ತೊಂದರೆ ಆಗಿರುವಂತಹ ಪ್ರದೇಶಗಳಲ್ಲಿ ನಾವು ಹೈ ಪ್ರೆಷರ್ಡ್ ಪಂಪ್ಗಳನ್ನು ಬಳಸುವುದರಿಂದ ನಾನು ಅದ್ರ ಜೀವನ ಚಕ್ರ ಯಾಕೆ ತಿಳ್ಕೊಬೇಕಂತ ಹೇಳಿದೆ ಅಂತಂದ್ರೆ ಈ ಮೊದಲನೇ 1 ತಿಂಗಳ ಅವಧಿ ಭೂಮಿ ಒಳಗಡೆ ಏನೇ ಇರ್ತದೆ ಆಗ 1 ತಿಂಗಳ ಒಳಗಡೆನೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗೆ ಡ್ಯಾಮೇಜ್ ಮಾಡೋದ್ರಿಂದ ನಾವು ಬಳಸುವಂತ ಈ ಕಳೆನಾಶಕ ಸಿಂಪರಣ ಪಂಪ್ಗಳು ಇದಕ್ಕೆ ಕೆಲಸ ಮಾಡ್ತಿರೋದು ಕಡಿಮೆ. ಆದ ಕಾರಣ ನಾವು ಹೈ ಪ್ರೆಷರ್ಡ್ ಪಂಪ್ಸ್ ಗಳನ್ನು ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಈ ರೀತಿಯಾಗಿ ನಾವು ಅದನ್ನ ಬಳಸಿದ್ವಿ ಅಂದ್ರೆ ಈ ಕಳೆ ನಿರ್ವಹಣೆ ಮಾಡೋದು ಸರಳ ಆಗುತ್ತೆ. ಯಾಕಂದ್ರೆ ಇದು ಹೈ ಪ್ರೆಷರ್ ಇಟ್ಟು ನಾವು ಆ ಕಳೆಗಳ ಮೇಲೆ ಒಂದೇ ಸರಿ ಅಲ್ಲ ಒಂದು 3-4 ಸರಿ ಇದನ್ನ ರಿಪೀಟ್ ಮಾಡಿ ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಐತಿ. ಈ ಚಿತ್ರದಲ್ಲಿ ತೋರಿಸಿದಾಗೆ ಬರೀ 240 ಅಷ್ಟೇ ನಾವು ಬಳಸಿದಾಗ ಯಾವ ರೀತಿ ಆಗಿದೆ 240 ಜೊತೆಗೆ ನಾವು ಯೂರಿಯಾನ ಹಾಕಿ ಸಿಂಪರಿಸಿದಾಗ ಆ ಬೆಳೆಯಲ್ಲಿ ಕಳೆಗಳು ಯಾವ ರೀತಿಯಾಗಿ ಸತ್ತಿರುತ್ತವೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಅಂದ್ರೆ ನಾನು ಈ ಕಳೆನಾಶಕಗಳ ಮುಖಾಂತರ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬಹುದು ಅನ್ನೋದಕ್ಕೆ ನಾವು ಇದನ್ನ ಕಳೆನಾಶಕ 240 ಆಗ್ಲಿ ಅಟ್ರಾಜಿನ್ ಆಗ್ಲಿ ಅಥವಾ ಡೈಯುರಾನ್ ಆಕ್ಸಿಫ್ಲೋರೋಫಿನ್ ಇದನ್ನ ಯಾವ್ದಾದ್ರು ಈ ಕಳೆನಾಶಕ 240 ಜೊತೆಗೆ ಬಳಸಿದಾಗ ಈ ಬೆಳೆಗಳಿಗೆ ಹೈ ಪ್ರೆಷರ್ ಇಟ್ಟು ನಾವು ಸಿಂಪರಿಸಿದ್ವಿ ಅಂತಂದ್ರೆ ಈ ಬೆಳೆ ನಿರ್ವಹಣೆ ಮಾಡ್ಲಿಕ್ಕೆ ಈ ಕಳೆಯ ನಿರ್ವಹಣೆ ಮಾಡ್ಲಿಕ್ಕೆ ಅನುಕೂಲಕರವಾಗೋದು. ಇದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಇನ್ನೊಂದು ಇದು ಅಂತಂದ್ರೆ ಈಗೇನು ಈ ಚಿತ್ರದಲ್ಲಿ ನಾವು ಈ ಸ್ಟ್ರೈಗ ಕಳೆನಾಶಕ ಸಿಂಪರಿಸಿದ ನಂತರ ಬಾಡಿರ್ತದೆ ಇಂಥ ಬಾಡಿದಂತ ಇದಕ್ಕೆ ನಾವು ಬಾಡ್ತು ಅಂತಂದು ಬಿಟ್ಟಿವಿ ಅಂತಂದ್ರೆ ಮತ್ತೆ ಅದು ಭೂಮಿಯಿಂದ ಚಿಗುತ್ತು ಮತ್ತೆ ಬರುತ್ತದೆ. ಇದನ್ನ ನಾವು 3 ಕನಿಷ್ಠ 1-3 ಬಾರಿ ಆದರೂ ಈಗ ಕಳೆನಾಶಕವನ್ನು ರಿಪೀಟೆಡ್ ಆಗಿ ಸ್ಪ್ರೇ ಮಾಡಬೇಕು. ನಾ ಯಾಕೆ ಆ ಚಿತ್ರದ ಪ್ರೆಷರೈಸ್ಡ್ ಪಂಪ್ನ ಯೂಸ್ ಮಾಡ್ಬೇಕಂತ ಹೇಳಿದೆ ಅಂತಂದ್ರೆ ಕಬ್ಬಿನಲ್ಲಿ ಟ್ಯಾಂಕ್ ಹಾಕೊಂಡು ಒಳಗಡೆ ಹೋಗಿ ಸಿಂಪರಣೆ ಮಾಡೋದು ಅಷ್ಟು ಸರಳ ಆಗಿ ಇರುವುದಿಲ್ಲ. ಆದ ಕಾರಣ ಅದನ್ನು ನಾವು ಬ್ಯಾರಲ್ನಲ್ಲಿ ಕಳೆನಾಶಕವನ್ನು ತಯಾರಿಸಿ ಈ ಹೋಸ್ ಪೈಪ್ನಿಂದ ನಾವು ಹೈ ಪ್ರೆಷರ್ ಇಟ್ಟು ಇದನ್ನು ಕಳೆನಾಶಕವನ್ನು ಸಿಂಪರಿಸುವುದರ ಮುಖಾಂತರ ಇದನ್ನು ನಿರ್ವಹಣೆ ಮಾಡಬಹುದು. ಇದಲ್ಲದೆ 240 ಬಿಟ್ಟು ಉಪ್ಪು ಅಂತ ಹೇಳ್ತೇವೆ, ಉಪ್ಪನ್ನು ಸತ್ಯಕ್ಕೆ ನಾವು ಹೈ ಕಾನ್ಸಂಟ್ರೇಟ್ ಮಾಡಿ ನೀರಿನಲ್ಲಿ ಕರಗಿಸಿ ನಾವು ಹೈ ಪ್ರೆಷರ್ ಪಂಪ್ನ ಯೂಸ್ ಮಾಡಿ ನಾವು ಅಲ್ಲಿ ಸಿಂಪರಿಸಿದ್ರೆ ಈ ಕಳೆ ಇದು ಸೂಕ್ಷ್ಮವಾದಂಥ ಕಳೆ, ಇದಕ್ಕೆ ಏನು ಭಾಳ ಅಂತ ಸ್ಟ್ರಾಂಗ್ ಇದು ಇರುವಂಥ ಏನು ಮಂಡ್ ಕಳೆ ಅಂತ ಅಲ್ಲ, ಇದಕ್ಕೆ ನಾವು ಯಾವುದಾದ್ರೂ ಈ ಔಷಧವನ್ನು ಸಿಂಪರಿಸಿದ್ರೆ ಇದು ಸಾಯ್ತದೆ. ಆಗ ಸತ್ತು ಅಂದ್ರೆ ಇದು ಮಂಡ ಯಾಕಾಗೈತೆ ಅಂದ್ರೆ ಬೇರಿನ ಮುಖಾಂತರ ಚಿಗಿಯುವುದರಿಂದ ಮತ್ತೆ ಪುನಃ ಪುನಃ ಬರುತ್ತದೆ. ಅದಕ್ಕೆ ಅದನ್ನು ಹೂವು ಅಥವಾ ಬೀಜ ಗಟ್ಟುವಕ್ಕಿಂತ ಪೂರ್ವದಲ್ಲಿ ಇದನ್ನು ನಿರ್ನಾಮ ಮಾಡಬೇಕು. ಅದಕ್ಕೆ ನಾವು ಆದಷ್ಟು ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಳೆನಾಶಕಗಳನ್ನು ಸರಿಯಾದ ಪಂಪ್ಗಳ ಮುಖಾಂತರ ಬಳಸಿ ಇದನ್ನ ನಿರ್ವಹಣೆ ಮಾಡುವುದು. ಈಗ ಕಳೆನಾಶಕವನ್ನು ಸಿಂಪರಿಸಿದಂಥ ಸ್ಥಳಗಳಲ್ಲಿ ಅಥವಾ ಉರಿಮಲಿಗೆ ಬಂದಂಥ ಬೆಳೆಗಳಲ್ಲಿ ನಾವು ನಾವೇನ್ ಮಾಡ್ತೀವಿ ಈ ಪೋಷಕಾಂಶ ನಿರ್ವಹಣೆ ಕಡೆನೂ ಜಾಸ್ತಿ ಗಮನವನ್ನು ಕೊಡುವುದಿಲ್ಲ. ಈ ಉರುಮಲಿಗೆ ಬರುವಂತ ಕಬ್ಬಿನ ಬೆಳೆಯಲ್ಲಿ ನಾವು ಈ ಪೋಷಕಾಂಶಗಳನ್ನು ಸ್ಪ್ಲಿಟ್ ಮಾಡಿ ಅಂದ್ರೆ ಹಂತ ಹಂತವಾಗಿ ನಾವು ಗೊಬ್ಬರಗಳನ್ನು ಕೊಡಬೇಕು. ನಾವು ಈಗ ಕಬ್ಬಿಗೆ ಶಿಫಾರಸು ಮಾಡಿದ್ದು 100 ಕೆಜಿ ಸಾರಜನಕ, 30 ಕೆಜಿ ರಂಜಕ, 75 ಕೆಜಿ ಪೊಟ್ಯಾಷನ್. ಇದರಲ್ಲಿ ನಾವು ಏನ್ ಮಾಡ್ತೀವಿ ರಂಜಕ ಮತ್ತು ಪೊಟ್ಯಾಷಿಯಂ ತಳಗೊಬ್ಬರವಾಗಿ ಕೊಡಕ್ ಶಿಫಾರಸು ಮಾಡಿದ್ದೆ. ಆಮ್ಯಾಗ ಸಾರಜನಕವನ್ನು ನಾವು ಸ್ಪ್ಲಿಟ್ ಮಾಡಿ ಹಂತ ಹಂತವಾಗಿ ಕಬ್ಬು ನಾಟಿ ಮಾಡೋದಾಗ 10% ಕಬ್ಬು ನಾಟಿ ಮಾಡಿದ 30 ದಿವಸಕ್ಕೆ 20%, 30ನೇ ಕಬ್ಬು ನಾಟಿ ಮಾಡಿದ 60ನೇ ದಿವಸಕ್ಕೆ
30% ಆಮೇಲ 90ರಿಂದ 100ನೇ ದಿವಸಕ್ಕ 40% ನಷ್ಟು ಯೂರಿಯಾವನ್ನು ಸ್ಪ್ಲಿಟ್ ಮಾಡಿ ಕೊಡ್ಲಿಕ್ಕೆ ಹೇಳಿ. ಇದನ್ನ ಇದಕ್ಕಿಂತ ಹೆಚ್ಚಾಗಿ ನಾವು 4 ಸರಿ ಮಾಡ್ತಿದ್ವಿ ಅಂದ್ರೆ ಕನಿಷ್ಠ 5ರಿಂದ 6 ಸರಿ ಆ ಸಾರ್ವಜನಿಕವನ್ನು ಸ್ಪ್ಲಿಟ್ ಮುಖಾಂತರ ಕೊಡುವುದರಿಂದ ಈ ಕಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ. ಅದಲ್ಲದೆ ಈ ಕಳೆ ನಾಶಕವನ್ನು ಸಿಂಪಡಿಸಿದ ನಂತರ ಎಲ್ಲೆಲ್ಲಿ ಈ ಉರುಮಲ್ಲಿಗೆ ಬಾಧ್ಯತೆ ಆಗಿರ್ತದ ಅಂತ ಕಬ್ಬಿಗೆ ನಾವು ಯೂರಿಯಾ ಮತ್ತು ಈ DAP ಅನ್ನು ಆ ಬೆಳೆಗಳಿಗೆ ಕಳೆ ನಾಶಕ ಸಿಂಪರಣೆ ಮಾಡಿದ 1 ಅಥವಾ 2 ಅಥವಾ 3ನೇ ದಿವಸದ ನಂತರ ಆ ಭಾಗದಲ್ಲಿ ಯೂರಿಯಾ ಮತ್ತು DAP ಅನ್ನು ಕೊಟ್ರ. ಇದನ್ನ ಯಾಕೆ ಕೊಡಬೇಕು ಅಂತಂದ್ರ ಈ ಬೆಳೆ ಅಂದ್ರೆ ಬೇರಿನ ಮೇಲೆ ಈ ಬಿಳಿಚಿ ಕಸ ಬೆಳೆದಿದ್ದರಿಂದ ಅದು ಬೆಳೆಗೆ ಬೆಳೆಯ ಬೇರನ್ನು ಹಾನಿ ಮಾಡಿರ್ತದೆ. ಆ ಹಾನಿ ಮಾಡಿದ್ರಿಂದ ಬೆಳೆಗಳು ಪೋಷಕಾಂಶಗಳು ಹೀರಿಕೊಳ್ಳುವಂತ ಸಾಮರ್ಥ್ಯತೆಯನ್ನು ಕಡಿಮೆ ಆಗಿರ್ತದೆ. ಅದಕ್ಕೆ ನಾವು ಆ ಬೇರು ಬೆಳವಣಿಗೆ ಪುಷ್ಟಿದಾಯಕ ಮಾಡಬೇಕಾಯಿತು ಅಂತಂದ್ರ ಈ ಡ್ಯಾಮೇಜ್ ಆದಂತ ಬೆಳೆಗಳಿಗೆ ಕಳೆನಾಶಕವನ್ನು ಸಿಂಪಡಿಸಿದ ನಂತರ ನಾವು ಈ ಯೂರಿಯಾ ಮತ್ತು DAP ಅನ್ನು ನಾವು ಅಲ್ಲಿ ಕೊಡುವುದರಿಂದ ಆ ಬೆಳೆಗೆ ಬೇರನ್ನು ಚಿಗುರಿಸಿ ಮತ್ತೆ ಅದನ್ನ ಸರಿಯಾಗಿ ಬೆಳೆಯಲಿಕ್ಕೆ ಅನುಕೂಲ ಮಾಡಿ ಕೊಡೋದ್ರಿಂದ ಕಳೆನಾಶಕವನ್ನು ಆದಂತ ಈ 2,4-D ಮತ್ತು ಇದನ್ನ ಸಿಂಪಡಿಸಿದ ನಂತರ ಅಲ್ಲಿ ನಾವು ಈ ಯೂರಿಯಾ ಮತ್ತು DAP ಅನ್ನು ಕೊಟ್ಟಿವಿ ಅಂತಂದ್ರ ಬೆಳೆ ಪೋಷಕಾಂಶಗಳನ್ನು ಹೀರಿಕೊಳ್ಳಂಡು ಚೆನ್ನಾಗಿ ಬೆಳೆಯಲಿಕ್ಕೆ ಪ್ರಾರಂಭಿಸ್ತದೆ. ಇಲ್ಲ ಅಂದ್ರೆ ಆ ಬೆಳೆ ಹಳದಿಯಾಗಿ ಒಣಕೋಂತ ಬರುವಂತ ಒಂದು ಸಂದರ್ಭ ಉಂಟಾಗುತ್ತದೆ. ಇದಲ್ಲದೆ ಈ ಬೆಳೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಟ್ರ್ಯಾಶ್ ಮಲ್ಚಿಂಗ್ ಅಂತ ಏನ್ ಹೇಳ್ತೀವಿ ನಾವು, ರೌಂದಿ ಕಳಗಿಯನ್ನು ಹಿರಿದು ಬೆಳೆಗಳಿಗೆ ಬೆಳೆ ಹೊದಿಕೆ ಆಗಿ ಮಾಡೋದ್ರಿಂದ ಈ ಅದಕ್ಕೆ ಮೊದಲನೇ ಹಂತದಲ್ಲಿ ಅದು ಬೆಳಗಾಗಿರ್ತದೆ. ಅದು ಹೊರಗಡೆನೆ ಬರೋದು ಅಂದ್ರ ದೃತಿ ಸಂಶ್ಲೀಕರಣ ಕ್ರಿಯೆ ಆ ಬೆಳೆ ಕಳೆಗಳಲ್ಲಿ ಆಗ್ತಿರೋದಿಲ್ಲ. ಅದಕ್ಕೆ ಅದನ್ನ ಮೊದಲನೇ 30ನೇ ದಿವಸದೊಳಗೆ ನಾವು ಅದನ್ನ ಹತೋಟಿ ಮಾಡ್ಬೇಕಾಯ್ತು ಅಂದ್ರೆ ಈ ರೀತಿಯಾಗಿ ನಾವು ಮಲ್ಚಿಂಗ್ ನ ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ ಅದು 30ನೇ ದಿವಸದ ತನ ನಾನು ಭೂಮಿ ಒಳಗೆ ಇರುತ್ತದೆ ಅಂತ ಹೇಳಿದೆ. ಆ ಭೂಮಿ ಮೇಲ್ಗಡೆ ಬಂದ ಮ್ಯಾಗ ಅದು ತನ್ನದೇ ಆದಂತ ಆಹಾರವನ್ನು ತಯಾರಿಕೆ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನು ಪಡೆಯಕ್ ಪ್ರಾರಂಭಿಸ್ತದೆ ಅಂದ್ರೆ ದೃತಿ ಸಂಸ್ಥೀಕರಣ ಕ್ರಿಯೆ ಪ್ರಾರಂಭಿಸಿ ಕಬ್ಬಿನ ಬೇರಿನ ಮೇಲೆ ತಾನು ಅವಲಂಬಿತವಾಗಿ ಇದು ಹೂವು ಮತ್ತು ಬೀಜಗಳನ್ನು ತಯಾರಿಕೆಗೆ ಅನುಕೂಲ ಮಾಡಿ ತನ್ನ ಜೀವನ ಚಕ್ರವನ್ನು ಮುಗಿಸ್ಲಿಕ್ಕೆ ತನ್ನದೇ ಆದಂತ ದೃತಿ ಸಂಶ್ಲೇಷಣ ಕ್ರಿಯೆಯನ್ನು ಪ್ರಾರಂಭಿಸಿ ತನ್ನ ಆಹಾರವನ್ನು ತಾನು ತಯಾರಿಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ತದೆ. ಆದ್ರೆ ಅದು ಬೇರಿನಲ್ಲಿ ಡ್ಯಾಮೇಜ್ ಮಾಡಿ ಪೋಷಕಾಂಶಗಳನ್ನು ಮತ್ತು ನೀರನ್ನ ಈ ಕಬ್ಬಿನ ಬೇರಿನ ಮುಖಾಂತರವೇ ಹೀರಿಕೊಂಡು ಬೆಳೆಯುವಂತ ಈ ಕಳೆ ಆಗಿರೋದ್ರಿಂದ ಅದನ್ನ ನಿರ್ವಹಣೆ ಮಾಡಲಿಕ್ಕೆ ಈ ರೀತಿಯಾಗಿ ನಾವು ಮಲ್ಸನ್ ಅಥವಾ ಇದೇನು ಹೊದಿಕೆ ಅಂತಂದು ಹೇಳ್ತೀವಲ್ಲ ಆ ರೀತಿಯಾಗಿ ಮಾಡಿದ್ವಿ ಅಂತಂದ್ರ ಅದನ್ನ ನಿರ್ವಹಿಸ್ಕೊಳ್ಲಿಕ್ಕೆ ಸಾಧ್ಯ ಐತಿ. ಇನ್ನು ಕುಳೆ ಬೆಳೆಯೊಳಗ ನಾವು ಟ್ರ್ಯಾಶ್ ಶ್ರೆಡ್ಡಿಂಗ್ ಮಾಡಿ ಅಥವಾ ಟ್ರ್ಯಾಶ್ ಮಲ್ಚಿಂಗ್ ಮಾಡೋದ್ರ ಮುಖಾಂತರವು ಅದನ್ನ ನಿರ್ವಹಣೆ ಮಾಡ್ಬೋದು. ಮತ್ತ ಈಗ ಜೈವಿಕವಾಗಿ ಇದನ್ನ ನಿರ್ವಹಣೆ ಸತೆಕ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಕಬ್ಬಿನ ಬೆಳೆಯನ್ನು ಬೆಳೆಯಬೇಕಾಯ್ತಂದ್ರೆ ಜೈವಿಕ ಗೊಬ್ಬರಗಳ ಬಳಕೆಯನ್ನು ಸಹ ನಾವು ಮಾಡಬೇಕಾಯ್ತು. ಅದರಲ್ಲಿ ಮುಖ್ಯವಾಗಿ ಫೀ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಈ ನಮ್ಮ ಭೂಮಿಯಲ್ಲಿ ರಂಜಕ ಸ್ಥಿರೀಕರಣಗೊಂಡು ಒಂದೇ ಜಾಗದಲ್ಲಿ ಅಥವಾ ಬೇರೆ ಬೇರೆ ಅದು ಮೂವ್ ಆಗಲಾರ್ದೆ ಅಲ್ಲಿ ಸ್ಥಿರೀಕರಣಗೊಂಡಿರ್ತದೆ. ಅದನ್ನು ಕರಗಿಸಿ ಬೆಳೆಗಳಿಗೆ ಒದಗಿಸಲಿಕ್ಕೆ ನಾವು ಈ ಫೀ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ಅದನ್ನು ಭೂಮಿಯಲ್ಲಿ ಸ್ಥಿರೀಕರಣಗೊಂಡಂತ ರಂಜಕವನ್ನು ಕರಗಿಸಿ ಕೊಡುವುದರಿಂದ ಈ ಬೇರುಗಳ ಬೆಳವಣಿಗೆಯು ಜಾಸ್ತಿ ಆಗುತ್ತದೆ. ಆ ರೀತಿಯಾಗಿ ಆಗೋದ್ರಿಂದ ಬೇರಿನ ಬೆಳವಣಿಗೆ ಜಾಸ್ತಿ ಆಗುವುದರಿಂದ ಈ ಬೆಳೆಯ ಮೇಲೆ ಬಿಳಿ ಅಥವಾ ಉರಿಮಲ್ಲಿಗೆ ಡ್ಯಾಮೇಜ್ ಆದರೂ ಬೇರಿನ ಬೆಳವಣಿಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಅದನ್ನ ಬೆಳೆಸುವಾಗ ಮಾಡಿದ್ವಿ ಅಂತಂದ್ರ ಅದು ಆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಾವು ಆದಷ್ಟು ಪ್ರಮಾಣದಲ್ಲಿ ಈ ಫೀ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತೆ ಇದ್ರ ಜೊತೆಗೆ ಕೆಲವೊಂದಿಷ್ಟು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಕನ್ಸೋರ್ಸಿಯಂ ಅನ್ನು ಡೆವಲಪ್ ಮಾಡ್ಯಾರ. ಅದನ್ನು ಪ್ರಾಯೋಗಿಕವಾಗಿ ನಡೆದಿದೆ. ಅಂತ ಒಂದು ಜೈವಿಕ ಇದನ್ನ ನಾವು ಅಪ್ಲೈ ಮಾಡಿ ಗೊಬ್ಬರವನ್ನು ಬೆಳೆಗೆ ಕೊಟ್ಟಿವಿ ಅಂತಂದ್ರೆ ಅದ್ರ ಮುಖಾಂತರ ಈ ಕಳೆಯನ್ನು ಸ್ವಲ್ಪ ಮಟ್ಟಿಗೆ ನಿರ್ವಹಣೆ
ಮಾಡಲಿಕ್ಕೆ ಸಾಧ್ಯ ಐತಿ. ಮತ್ತೆ ಇದಲ್ಲದೆ ಕೆಲವೊಂದಿಷ್ಟು ಹೂವು ಅಥವಾ ಮುಗನ್ನು ತಿಂದು ಅದನ್ನ ಕೀಟಗಳು ಬಂದಿದ್ದಾವೆ, ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಅಂತ ಕೀಟಗಳು ಆಹಾರ ಮುಗಿದ ನಂತರ ಬೇರೆ ಬೆಳೆಗೆ ತೊಂದರೆ ಮಾಡಿ ಅಥವಾ ಉತ್ತರದ ಜೀವನ ಚಕ್ರ ಮುಗಿಸ್ಲಿಕ್ಕೆ ಆಗಲಾರದಕ್ಕೆ ಅವು ಪ್ರಯೋಗ ಹಂತದಲ್ಲಿ ಇರುವುದರಿಂದ ಅವು ಕೆಲವೊಂದಿಷ್ಟು ಕೀಟಗಳು ಹಾಗೂ ಕೆಲವೊಂದಿಷ್ಟು ಈ ಶಿಲೀಂಧ್ರ ನಾಶಕ ಶಿಲೀಂಧ್ರಗಳನ್ನು ಸತ್ಯಕ ಅಭಿವೃದ್ಧಿಪಡಿಸಿ ಅವನ್ನ ಪ್ರಾಯೋಗಿಕವಾಗಿ ಕೆಲವೊಂದಿಷ್ಟು ಪ್ರಯೋಗಗಳನ್ನು ಸಹ ತೆಗೆದುಕೊಂಡರೆ ಆದ್ರೂ ಅದರಂತ ಪರಿಣಾಮವಾಗಿ ಕಂಡು ಬಂದಿರುವುದಿಲ್ಲ. ಆದ್ರೆ ಈ ಸ್ಟ್ರೈಕ್ ಅದ ಹೇಳಿದ್ರಲ್ಲ ಆಗಲೇ ನಾವು ಹೇಳ್ತಾ ಇದ್ವಿ ಜೋಳ ಮತ್ತು ಕಬ್ಬಿಣ ಬೆಳೆಗಳಲ್ಲಿ ಇದು ತೊಂದರೆ ಮಾಡ್ತದೆ ಅಂತಂದು. ಇದು ಈ ವಿಡಿಯೋ ಈ ಚಿತ್ರದಲ್ಲಿ ಈ ಜೋಳದಲ್ಲಿ ಯಾವ ರೀತಿಯಾಗಿ ಹಾನಿ ಮಾಡೋದ್ರ ಬಗ್ಗೆ ಇದನ್ನ ವಿಡಿಯೋನ ತಯಾರಿಸ್ಯಾರ, ಅದನ್ನ ತಾವು ಗಮನಿಸಬಹುದು. ನಾನು ಹೇಳಿದೆ ಸ್ಟ್ರೈಗಾದಲ್ಲಿ ಸುಮಾರು 35 ಸ್ಪೀಸೀಸ್ ಅದಾವು, 11 ಸ್ಪೀಸೀಸ್ ಡ್ಯಾಮೇಜ್ ಮಾಡುವಂಥವು. ಅದರೊಳಗೆ ನೀವು ಕಲರ್ ನೋಡ್ತಿರ್ಬೋದು, ಪರ್ಪಲ್ ಕಲರ್, ಪಿಂಕ್ ಕಲರ್, ವೈಟ್ ಕಲರ್, ಬೇರೆ ಬೇರೆ ಕಲರಿನ ಜಾತಿಯ ವಿವಿಧ ಈ ಕುರುಮಲ್ಲಿಗೆ ಕಸ ಇದ ಜೋಳದಲ್ಲಿ ಅಥವಾ ಇದ್ರೊಳಗೆ ಯಾವ ರೀತಿಯಾಗಿ ಬೇರಿನ ಮೇಲೆ ಉರುಮಲಿಗೆ ಬರುವುದನ್ನು ಇಲ್ಲಿ ತೋರಿಸಕ್ ಪ್ರಯತ್ನ ಪಟ್ಟಿದ್ದಾರೆ. ನಾ ಹೇಳಿದೆ ಸೂಕ್ಷ್ಮ ಬೀಜಗಳು ಇರ್ತವೆ 0.3-0.8 mm. ಈ ನಾವು ಗಮನಿಸಬಹುದು ಈ ವಿಡಿಯೋದಲ್ಲಿ ಎಷ್ಟು ಚಿಕ್ಕದಾದಂಥ ಬೀಜಗಳು ಒಂದು ಕ್ಯಾಪ್ಸೂಲ್ನಾಗ ಎಷ್ಟು ಪ್ರಮಾಣದಲ್ಲಿ ಬೀಜಗಳು ಇರ್ತವೆ ಅಂತ. ಈ ಬೀಜಗಳು ಭೂಮಿಯಲ್ಲಿ ಈ ರೀತಿಯಾಗಿ ಇರ್ತವೆ. ಆ ಬೀಜದಿಂದ ಹೊಸ್ಟೋರಿಯಾ ಆ ಬೆಳ್ಳಂದು ಏನು ಇದು ಕಾಣ್ತತೆ ಅದು ಬೇರಿನ ಒಳಗಡೆ ಹೋಗಿ ಬೇರಿನ ಮುಖಾಂತರ ನೀರು ಮತ್ತು ಆಹಾರವನ್ನು ಹೀರಿಕೊಂಡು ಈ ರೀತಿಯಾಗಿ ಬೆಳೆದು ಹೊರಗಡೆ ಬಂದು ಹೂವು ಮತ್ತು ಬೀಜ ಆಗ್ತದೆ. ಇದು ಅಂದ್ರೆ ನಿಮ್ಗೆ ಅದನ್ನು ವಿಡಿಯೋ ಮುಖಾಂತರ ಯಾವ ರೀತಿಯಾಗಿ ಅದರದ ಜೀವನ ಚಕ್ರ ಐತೆ ಅನ್ನೋದನ್ನು ತೋರಿಸೋದೊಂದು ಪ್ರಯತ್ನವನ್ನು ಸಂಕೇತ ಅವರು ಮಾಡ್ಯಾರ. ಅದನ್ನು ಧನ್ಯವಾದಗಳು ಸಂಕೇತ, ಅದು ಒಳ್ಳೆಯ ವಿಡಿಯೋ ಇದರದ್ದು. ಸೊ ಇಷ್ಟು ಹೇಳಿ ನನಗೆ ಇಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಸುಧೀರ್ ಕಟ್ಟಿಯವರಿಗೆ ಹಾಗೂ ತಮ್ಮೆಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಇನ್ನೇನಾದರೂ ತಮಗೆ ಪ್ರಶ್ನೆಗಳಿದ್ರೆ ದಯಮಾಡಿ ತಾವು ಕೇಳ್ಬೋದು. ಸರ್ ಧನ್ಯವಾದಗಳು ಸರ್. ಅತಿ ವಿಸ್ತಾರವಾಗಿ ಸ್ಟ್ರೈಕ್ ಬಗ್ಗೆ ಬಹಳ ವಿಸ್ತಾರವಾಗಿ ಮಾಹಿತಿ ಎಲ್ಲ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ರೈತರು ಒಬ್ಬೊಬ್ಬರಾಗಿ ತಮ್ಮ ಸ್ಟ್ರೈಕ್ ಬಗ್ಗೆ ಏನರ ಒಂದು ಕ್ವಶನ್ ನಿಮ್ದೇನಿದ್ರ ಸೈಡ್ ನಿಮ್ದು ಇಲ್ಲಿ ಹ್ಯಾಂಡ್ ಅಂತ ಇದೆ, ಇದು ಹ್ಯಾಂಡ್ ಇದು ಮಾಡ್ರಿ, ಸಂಕೇತ ಒಬ್ಬೊಬ್ಬರಾಗಿ ಕೇಳ್ತಾರ. Thank you.